पूज्याय शंकराचार्य गुरवे ज्ञानचक्षुषे भजतां ज्ञानदात्रे च सदानन्दाय ते नमः। शङ्करं शङ्कराचार्यं केशवं बागरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दम् सदाचारं समाश्रये। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। यो ब्रह्माणं विदधाति पूर्वम् यो वै वेदागुंश्च प्रहिणोति तस्मै तगुंहदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। भगवद्भक्तरो तत्त्वजिज्ञासु साधकरो ब्रह्मसूत्र ಶಾಂಕರ ಭಾಷ್ಯ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಶುಭಕನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಷಷ್ಠಿ ಸುಬ್ರಹ್ಮಣ್ಯನ ತಿಥಿ ಬಹಳ ಶ್ರೇಷ್ಠವಾಗಿರುವಂತಹ ದಿವಸ ಶರಿಯಾಳ ಷಷ್ಠಿ ಅಂತ ಹೇಳ್ತಾರೆ. 2022 ಇಸವಿ ಆಗಸ್ಟ್ 3ನೇ ತಾರೀಕು ಬುಧವಾರ. ತಮ್ಮೆಲ್ಲರಿಗೂ ಇಂದಿನ ಶುಭೋದಯವನ್ನು ಕೋರುತ್ತಾ, ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಉಪನ್ಯಾಸ ಮಾಲಿಕೆಯಲ್ಲಿ 124ನೇ ವಿಶೇಷ ಉಪನ್ಯಾಸಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಇಂದಿನ ವಿಶೇಷ ಉಪನ್ಯಾಸ 124ನೇ ವಿಶೇಷ ಉಪನ್ಯಾಸ. ಇದು 122ನೇ ಅಧಿಕರಣ. ಪ್ರಕೃತ 3ನೇ ಅಧ್ಯಾಯದ 3ನೇ ಪಾದದಲ್ಲಿ ಇದು 22ನೇ ಅಧಿಕರಣ. ದ್ವಾವಿಂಶತ್ಯಧಿಕರಣಂ. ಅಧಿಕರಣಕ್ಕೆ ಹೆಸರು
ಅಂತರಾಧಿಕರಣಂ ಅಥವಾ ಅಂತರತ್ವಾಧಿಕರಣಂ ಎರಡೂ ಸರಿಯಾಗಿದೆ. ಇಲ್ಲಿ ಅಂತರತ್ವಾಧಿಕರಣ ಎನ್ನುವುದಕ್ಕಿಂತಲೂ ಅಂತರಾಧಿಕರಣ ಎನ್ನುವುದೇ ಉಚಿತವಾಗಿದೆ. ಶುರು ಮಾಡೋಣ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ತೃತೀಯೇ ಪಾದೇ ದ್ವಾವಿಂಶತಿಃ ಅಂತರಾಧಿಕರಣಂ. ಓಂ ಅಂತರಭೂತಗ್ರಾಮವತ್ಸ್ವಾತ್ಮನಃ. ಓಂ ಓಂ ಅಂತರಭೂತಗ್ರಾಮವತ್ಸ್ವಾತ್ಮನಃ. ಓಂ ಓಂ ಅನ್ಯಥಾ ಭೇದಾನುಪಪತ್ಯರಿತಿ ಚೇನ್ನೋಪದೇಶಾಂತರವತೇ. ಓಂ ಓಂ ಅನ್ಯಥಾ ಭೇದಾನುಪಪತ್ತಿರಿತಿ ಚೇನ್ನೋಪದೇಶಾಂತರವತಿ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಸಾಧನಾಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಮೂರನೇ ಪಾದದಲ್ಲಿ ಇದು 22ನೇ ಅಧಿಕರಣ. ಈ ಅಧಿಕರಣಕ್ಕೆ ಹೆಸರು ಅಂತರಾಧಿಕರಣಂ ಅಥವಾ ಅಂತರತ್ವಾಧಿಕರಣಂ. ಈ ಅಧಿಕರಣದಲ್ಲಿ ಎರಡು ಸೂತ್ರಗಳಿವೆ. ಒಂದು ಅಂತರಭೂತ ಗ್ರಾಮವತ್ ಸ್ವಾತ್ಮನಃ, ಮತ್ತೊಂದು ಅನ್ಯಥಾ ಭೇದಾನುಪಪತ್ತಿರಿತಿ ಚೇನ್ನೋಪದೇಶಾಂತರವತೆ. ಆದ್ದರಿಂದ ಈ ಅಧಿಕರಣಕ್ಕೆ ಹೆಸರಾಯಿತು ಸೂತ್ರದ್ವಯಾತ್ಮಕ ಅಧಿಕರಣಂ. ಸ್ವಗತವಾಗಿದೆ. ಶಂಕರಾಚಾರ್ಯರ ಮೇಧಾ ಸಾಮರ್ಥ್ಯಕ್ಕೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಭಾಷ್ಯಕಾರತ್ವ ಪ್ರಶಸ್ತಿಗೆ ಅತ್ಯಂತ ನಿದರ್ಶನವಾಗಿರುವಂತಹ ಅಧಿಕರಣವಿದು. ಓಂ ಅಂತರಭೂತ ಗ್ರಾಮವತ್ ಸ್ವಾತ್ಮನಃ. ಓಂ ಶಾಂತಿ ಶಾಂತಿ ಶಾಂತಿ. ಪದಚ್ಛೇದ ಮಾಡ್ತೇನೆ. ಅಂತರ ಭೂತ ಗ್ರಾಮವತ್ ಸ್ವಾತ್ಮನಃ ಇತಿ ಪದತ್ರಯಾತ್ಮಕಂ ಸೂತ್ರಂ. ಈ 35ನೇ ಸೂತ್ರದಲ್ಲಿ ಮೂರು ಪದಗಳಿವೆ. ಈ 22ನೇ ಅಧಿಕರಣದಲ್ಲಿ ಎರಡು ಸೂತ್ರ, ಒಂದು 35 ಮತ್ತೊಂದು 36. ಈ ಸೂತ್ರಗಳು ಮೊದಲನೆಯ ಸೂತ್ರದಿಂದ ಗಣನೆ ಮಾಡಿದಾಗ 394 ಮತ್ತು 395ನೇ ಸೂತ್ರಗಳು. ತುಂಬಾ ಚೆನ್ನಾಗಿದೆ. ಅರ್ಥ ಹೇಳ್ತೇನೆ ಈಗ. ಅಂತರಭೂತ ಗ್ರಾಮವತ್ ಸ್ವಾತ್ಮನಃ ಇದು ಸಿದ್ಧಾಂತ ಸೂತ್ರ, ಇದು ಪ್ರತಿಜ್ಞಾ ಸೂತ್ರ. ಸ್ವಾತ್ಮನಃ ಅಂತರ ಭೂತ ಗ್ರಾಮವತ್ ಇತಿ ಅನ್ವಯ. ಸ್ವಾತ್ಮನಃ ಸ್ವ ಆತ್ಮನಃ, ತನ್ನ ಆತ್ಮನು ತನ್ನ ನಿಜವಾಗಿರುವಂತಹ ಸ್ವರೂಪವು ಅಂತರ ಒಳಗಡೆ ಇದ್ದಾನೆ. ಒಳಗಡೆ ಇರುವುದರಿಂದಲೇ ಇವನು ಒಬ್ಬನೇ ಹೊರತು ಭಿನ್ನನಲ್ಲ. ಸ್ವಾತ್ಮನಃ ಅಂತರ ಏಕಏವ ಆತ್ಮ. ಯಾವುದರಂತೆ? ಭೂತ ಗ್ರಾಮವತಿ, ಭೂತ ಗ್ರಾಮಗಳಂತೆ. ಏನು ಅರ್ಥವಾಗ್ತಾ ಇಲ್ಲ ನನಗೆ. ಅರ್ಥವಾಗಿದೆ ಇಷ್ಟ ಹೇಳಿಬಿಟ್ರೆ ತಮ್ಮೆಲ್ಲ ಅರ್ಥವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಸ್ವಾತ್ಮನಃ ಸ್ವಾತ್ಮನು ಅಂತರ ಒಳಗಡೆ ಇದ್ದಾನೆ. ಆದ್ದರಿಂದ ಈ ಆತ್ಮನು ಒಬ್ಬನೇ ಹೊರತು ಭಿನ್ನ ಭಿನ್ನ ಆತ್ಮನಲ್ಲ, ಭಿನ್ನ ಭಿನ್ನ ವಿದ್ಯೆಯಲ್ಲ, ಒಂದೇ ವಿದ್ಯಾ ಒಬ್ಬನೇ ಆತ್ಮ. ಯಾಕೆ? ಅಂತರ ಒಳಗಡೆ ಇದ್ದಾನೆ ಎಂದು ಹೇಳುತ್ತಿರುವುದರಿಂದ. ಅದಕ್ಕೊಂದು ದೃಷ್ಟಾಂತ ಕೊಟ್ಬಿಟ್ರು. ಭೂತ ಗ್ರಾಮವತಿ ಭೂತ ಗ್ರಾಮದಂತೆ. ಇಷ್ಟನ್ನ ನೋಡಿದಾಗ ನಮ್ಗೇನು ಅರ್ಥವಾಗ್ತಾ ಇಲ್ಲ.
ಶಾಂಕರ ಭಾಷ್ಯವನ್ನ ನೋಡಿದಾಗ ಈ ಸೂತ್ರದ ಮೂರು ಪದಗಳ ಸ್ವಾರಸ್ಯ ಅರ್ಥವಾಗುತ್ತೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪ್ರಜ್ಞಾ ಚಾತುರ್ಯ ಪ್ರಜ್ಞಾ ಕೌಶಲ ಚೆನ್ನಾಗಿ ಅರ್ಥವಾಗುತ್ತೆ ನಮಗೆ. ಈ ಭಾಷ್ಯ ಶುರು ಮಾಡ್ತೇನೆ ನೋಡಿ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ಇತ್ಯೇವಂ ದ್ವಿಹಿ ಉಶಸ್ತ ಕಹೋಲ ಪ್ರಶ್ನಯೋ ನೈರಂತರ್ಯೇಣ ವಾಜಸನೇಯಿನ ಸಮಾಮನಂತಿ ತತ್ ಸಂಶಯ ವಿದ್ಯಾ ಏಕತ್ವಂ ವಾ ಸ್ಯಾತ್ ವಿದ್ಯಾ ನಾನಾತ್ವಂ ವಾ ಇತಿ. ಬಾ, ಏನು ಗ್ರ್ಯಾಂಡ್ ಆಗಿದೆ ಆ ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ವಿಷಯ ವಾಕ್ಯಗಳನ್ನ ಶುಕ್ಲ ಯಜುರ್ವೇದದ ಒಂದು ಶಾಖ ವಾಜಸನೇಯಿ ಬ್ರಾಹ್ಮಣ ಬೃಹದಾರಣ್ಯಕ ಉಪನಿಷತ್ತು ಅದರಿಂದ ಆರಿಸಿಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಉಶಸ್ತ ಕಹೋಲ ಪ್ರಶ್ನಯೋಹ, ಉಶಸ್ತ ಚಾಕ್ರಾಯಣ ಮತ್ತು ಕಹೋಲ ಕೌಶೀತಕೇಯ ಇಬ್ಬರಿದ್ದಾರೆ. ಅದಕ್ಕೆ ಹೆಸರು ಉಶಸ್ತ ಬ್ರಾಹ್ಮಣ ಕಹೋಲ ಬ್ರಾಹ್ಮಣ ಅಂತ ಹೆಸರು. ಮುಂದೆ ಹೇಳ್ತೇನೆ ಅದನ್ನ. ಉಶಸ್ತ ಕಹೋಲ ಪ್ರಶ್ನಯೋಹ, ಒಬ್ಬ ಉಶಸ್ತ ಎನ್ನುವಂತಹ ವಿದ್ವಾಂಸ, ಕಹೋಲ ಎನ್ನುವಂತಹ ಮತ್ತೊಬ್ಬ ವಿದ್ವಾಂಸ, ಇಬ್ಬರೂ ಕೂಡ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಅದ್ಭುತವಾದಂತಹ ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ಪ್ರಶ್ನೆ, ಅದು ಉತ್ತರವನ್ನು ಕೊಡುವಾಗ ಏಷತೆ ಆತ್ಮ ಅಂತರ್ಯಾಮಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಉಶಸ್ತ ಮತ್ತು ಕಹೋಲ ಇಬ್ಬರು ವಿದ್ವಾಂಸರು, ಇಬ್ಬರು ತಪಸ್ವಿಗಳು ಪ್ರಶ್ನೆ ಮಾಡುವಾಗ ಎರಡೂ ಕಡೆ ದ್ವಿಹಿ ಎರಡು ಸಲ ಈ ಮಂತ್ರ ಬಂದ್ಬಿಟ್ಟಿದೆ ಪ್ರಶ್ನೆಯಲ್ಲಿ. ಯಾವ ಮಂತ್ರ? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ತಮ್ಮೇ ವ್ಯಾಚಕ್ಷ್ವ. ಅದು ಒಂದ್ ಕಥೆ, ಕಥೆ ಹೇಳೇ ಬಿಡ್ತು, ಮುಂದೆ ಹೇಳಲಾನ್ ಮಾಡಿದ್ದೆ, ಇವಾಗಲೇ ಹೇಳ್ಬಿಡ್ತೇನೆ. ಜನಕ ಮಹಾರಾಜನು ಸಹಸ್ರ ಹಸುಗಳಿಗೆ ಒಂದ್ ಕಡೆ ಕಟ್ಬಿಟ್ಟು ಕೋಡುಗಳಿಗೂ ಗೊರಸುಗಳಿಗೂ ಕೂಡ ಚಿನ್ನದ ಪಟ್ಟಿಯನ್ನು ಹಾಕಿರ್ತಾನೆ. ಚಿನ್ನ ಅದನ್ನ ಇಟ್ಟುಬಿಟ್ಟು ಅನೇಕ ಜನ ವಿದ್ವಾಂಸರು ಬಂದಿದ್ದಾರೆ, ಅನೌನ್ಸ್ ಮಾಡ್ತಾನೆ, ನಿಮ್ಮ ಪೈಕಿ ಯಾರು ಬ್ರಹ್ಮನಿಷ್ಠರೋ ಬ್ರಹ್ಮಿಷ್ಠರೋ ಅಂತವರು ಈ ಹಸುಗಳನ್ನ ತೆಗೆದುಕೊಂಡು ಹೋಗ್ಬಹುದು ಅಂತ ಅನೌನ್ಸ್ ಮಾಡ್ತಾನೆ. ಅನೇಕ ಜನ ವಿದ್ವಾಂಸರಿದ್ದಾರೆ, ಎಲ್ಲರಿಗೂ ಭಯ. ನಾವೇನಾದ್ರೂ ಹಸುಗಳನ್ನ ನಮ್ಮ ಆಶ್ರಮಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೊರಟ್ರೆ ಇಟ್ಕೋತಾರೆ ವಿದ್ವಾಂಸರು, ನೀ ಬ್ರಹ್ಮಜ್ಞಾನಿಯೋ ಉತ್ತರ ಕೊಡು ಅಂತ ಕೇಳ್ತಾರೆ ಅಂತ ಹೆದರಿಕೊಂಡು ಯಾರು ಬರಲಿಲ್ಲ, ಸುಮ್ಮನೆ ಬಿಕ್ಕಾ ಬಿಕ್ಕಿ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಭಗವಾನ್ ಯಾಜ್ಞವಲ್ಕ್ಯರು ಬಂದು ಸಾಮಶ್ರಮ ಎನ್ನುವಂತ ತನ್ನ ಶಿಷ್ಯನ ಹೇಳ್ತಾರೆ, ನೋಡಪ್ಪ ಮಗ ಶಿಷ್ಯ ಹಸುಗಳನ್ನೆಲ್ಲ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗು ಅಂದ್ಬಿಟ್ರು, ಕರ್ಕೊಂಡು ಹೋಗ್ಬಿಟ್ಟ. ಇದನ್ನ ಕಂಡು ಎಲ್ಲ ವಿದ್ವಾಂಸರಿಗೂ ಯಾಜ್ಞವಲ್ಕ್ಯ ಮಹರ್ಷಿಯ ಮೇಲೆ ಕೋಪ, ಓಹೋ ಏನ್ ಬ್ರಹ್ಮನಿಷ್ಠನೋ ನೀನು, ಜುಟ್ಟ ಬಿಟ್ಕೊಂಡಿದೀಯ, ಇವರ ಪತ್ನಿ ಇರಿದಾಳೆ, ಏನ್ ಬ್ರಹ್ಮನಿಷ್ಠೆ ಸಾಮಾನ್ಯವಾದಂತ ವಿಚಾರ ತಿಳ್ಕೊಂಡಿದ್ದೀಯ, ನೀನ್ ಬ್ರಹ್ಮನಿಷ್ಠನೇನು ಅಂತ ಹೀಯಾಳಿಸ್ತಾರೆ. ಆಗ ಯಾಜ್ಞವಲ್ಕ್ಯ ಹೇಳ್ತಾರೆ, ನಮೋ ವಯಂ ಬ್ರಹ್ಮಿಷ್ಠಾಯ ಕುರ್ಮಃ ಗೋಕಾಮಾತು ವಯಂ ಸ್ಮಃ. ನಿಮ್ಮ ಪೈಕಿ ಯಾರಾದ್ರೂ ಬ್ರಹ್ಮನಿಷ್ಠರಿದ್ದರೆ ಅಂಥವರಿಗೆ ನನ್ನ ನಮಸ್ಕಾರ, ನಮಗೆ ಹಸುಗಳು ಬೇಕಾಗಿತ್ತು, ಕರ್ಕೊಂಡು ಹೋಗ್ತೇವೆ ಅಂತಾರೆ. ಅದೆಲ್ಲ ಬೇಡ, ಹಸುನ್ ಕರ್ಕೊಂಡು ಹೋಗ್ತಾ ಇದೀಯ, ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡು ಅಂತ ಹೇಳ್ತಾರೆ. ಆಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಒಪ್ಕೊಳ್ತಾರೆ. ಜನಕ ಚಕ್ರವರ್ತಿ ವಿದ್ವತ್ ಸಭೆಯನ್ನೇ ಏರ್ಪಾಡು ಮಾಡ್ಬಿಡ್ತಾನೆ. ಹಿಂದಿನ ಕಾಲದ ಮಾತು,
ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾತು ಹೇಳಿದ್ರು. ನೋಡಪ್ಪ ಮಗು, ಹಿಂದಿನ ಕಾಲದಲ್ಲಿ ಸಂಪತ್ತಿಗೆ ಸರಿಯಾದ ಸಾರ್ಥಕ್ಯ ಅಂತಂದ್ರೆ ವಿದ್ವಾಂಸರಿಗೆ ಸನ್ಮಾನ ಮಾಡುವುದು. ಬೇಕಾದ ದುಡ್ಡಿದೆ, ಏನ್ ಮಾಡ್ಬೇಕು, ವಿದ್ವಾಂಸನ್ ಕರೆಸಿ ಮನೆಗೆ ಪಾತ್ಪೂಜೆ ಮಾಡಿ, ಪಂಚೆ ಕೊಡಿ, ದುಡ್ಡು ಕೊಡಿ, ಸಂತೋಷವಾಗಿರಲಿ ಅವರು. ಅದನ್ನ ಜನಕ ರಾಜ ಮಾಡಿದ ಜನಕ, ಅದನ್ನೇ ಮೈಸೂರಿನ ಶ್ರೀ 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 ಚಾಮರಾಜೇಂದ್ರ ಒಡೆಯರ್ ಮಹಾತ್ಮರು ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೇನೆ. ತುಂಬಾ ಸಂತೋಷ. ಶ್ರೀಮಂತರು ರಾಜ ಮಹಾರಾಜರು ಶಾಸ್ತ್ರವನ್ನ ಬೆಳೆಸಬೇಕು, ವೇದವನ್ನ ಪೋಷಣೆ ಮಾಡಬೇಕು, ವೇದಾಂತಕ್ಕೆ ತುಂಬಾ ಸಹಕಾರ ಕೊಡಬೇಕು. ನಾವು ತಿಳ್ಕೊಳ್ಬೇಕು ನಮ್ಮಲ್ಲಿರುವಂತಹ ಸಂಪತ್ತಿನ 1% ಅನ್ನ ಬೇಡ, 0.01% ಅನ್ನಾದ್ರೂ ವೇದಾಂತಕ್ಕೆ ವಿನಿಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಸರಿ, ಜನಕರಾಜನ ಸಭೆ ಏರ್ಪಾಡಾಗಿದೆ. ಯಾಜ್ಞವಲ್ಕ್ಯರೆ ಕೂತ್ಕೊಂಡಿದ್ದಾರೆ. ಮುಂಭಾಗದಲ್ಲಿ ಅನೇಕ ಜನ ಘಟಾಂಘಟೆ ವಿದ್ವಾಂಸರು ಬಂದಿದ್ದಾರೆ. ಅವರೆಲ್ಲರೂ ಸೇರಿಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಕ ಮಹಾರಾಜನಿಗೆ, ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ. ಇದು 3ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಘಟ್ಟ. ಆ ವಿದ್ವಾಂಸ ಹೆಸರನ್ನು ಹೇಳ್ತೇನೆ ನೋಡಿ, ಯಾವ ಯಾವ ವಿದ್ವಾಂಸರು ಬಂದಿದ್ದರು ಅನ್ನುವುದನ್ನ ಒಂದ್ ಪಟ್ಟಿ ಗುರುಗಳಲ್ಲೇ ಪಾಠ ಮಾಡಿರುವಂತಹದ್ದು. ಹೋತ ಅಶ್ವರಹ ಜಾರತ್ಕಾರವ ಆರ್ತಭಾಗ ಭುಜ್ಜು ಲಾಕ್ಷಾಯನಿ ವಶಸ್ತಶ್ಚಾಕ್ರಾಯಣ ಕಹೋನಃ ಕೌಶೀತಕೇಯ ಗಾರ್ಗಿ ವಾಚಕ್ನವಿ ಉದ್ದಾರಕ ಆರುಣಿ ವಾಚಕ್ನವಿ ಗಾರ್ಗಿ ವಿದಗ್ಧ ಶಾಕಲ್ಯ ಮುಂತಾದಂತಹ ಘಟಾಂಘಟಿ ವಿದ್ವಾಂಸರು ಬಂದಿದ್ದಾರೆ. ಯಾಜ್ಞವಲ್ಕ್ಯ ಮಹರ್ಷಿಗೆ ಅನೌಸ್ ಮಾಡಿಬಿಟ್ರು, ನೀವು ಏನ್ ಬೇಕಾದ್ರೂ ಪ್ರಶ್ನೆ ಮಾಡಿ, ಯಜ್ಞ ಯಾಗಾದಿಗಳ ವಿಷಯದಲ್ಲಿ, ಜನ್ಮಾಂತರದ ವಿಷಯದಲ್ಲಿ, ಉಪಾಸನಾ ವಿಷಯದಲ್ಲಿ, ಬ್ರಹ್ಮಜ್ಞಾನದ ವಿಷಯದಲ್ಲಿ ಏನ್ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ನಮ್ಗೇನಾದ್ರೂ ಗೊತ್ತಿದ್ದರೆ ಉತ್ತರವನ್ನು ಕೊಡ್ತೇವೆ ಅಂತಾರೆ. ಆಗ ಒಬ್ಬೊಬ್ರು ಪ್ರಶ್ನೆ ಮಾಡ್ತಾ ಬರ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೂ ಭಗವಾನ್ ಯಾಜ್ಞವಲ್ಕ್ಯರು ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟು ಬ್ರಹ್ಮನಿಷ್ಠರು ಅಂತ ಆಗ್ತಾರೆ ಕಥಾ ಸಂದರ್ಭ. ಇಲ್ಲಿ ಬರಿತಾ ಇದ್ದಾನೆ ನೋಡಿ, ಸದ್ಯಕ್ಕೆ ವಶಸ್ತ ಚಾಕ್ರಾಯಣ ಒಬ್ಬ, ಕಹೋಲ ಕೌಶೀತಿಕೆಯ ಮತ್ತೊಬ್ಬ, ಇಬ್ಬರೂ ಸೇರಿಕೊಂಡು ಯಾಜ್ಞವಲ್ಕ್ಯ ಮಹರ್ಷಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 4ನೇ ಬ್ರಾಹ್ಮಣ 5ನೇ ಬ್ರಾಹ್ಮಣ 3, 4, 3, 5 ತುಂಬಾ ಚೆನ್ನಾಗಿದೆ. ಅದರ ಹಿಂದೆ 3ನೇ ಅಧ್ಯಾಯದಲ್ಲಿ 3ನೇ ಬ್ರಾಹ್ಮಣದಲ್ಲಿ ಭುಜ್ಜು ಲಾಕ್ಷಾಯನಿ ಅನ್ನುವಂತ ಒಬ್ಬ ವಿದ್ವಾಂಸ ಪ್ರಶ್ನೆ ಮಾಡ್ದ. ಪ್ರಶ್ನೆಯೆಲ್ಲ ಉತ್ತರ ಕೊಟ್ರು, ಅವನು ಶಾಂತವಾದ. ಅನಂತರ ವಶಸ್ತ ಚಾಕ್ರಾಯಣ ಎದ್ದು ನಿಂತುಕೊಂಡು, ಹೇ ಯಾಜ್ಞವಲ್ಕ್ಯ, ಯಾಜ್ಞವಲ್ಕ್ಯನೇ, ನಾ ಪ್ರಶ್ನೆ ಮಾಡಬಹುದಾ ಅಂತ ಪೃಚ್ಛ, ಪ್ರಶ್ನೆ ಮಾಡು ಅಂದಿದ್ದಾನೆ. ಆಗ ವಶಸ್ತ ಚಾಕ್ರಾಯಣ ಎದ್ದು ನಿಂತುಕೊಂಡು ತುಂಬಿದ ಸಭೆಯಲ್ಲಿ ಯಾಜ್ಞವಲ್ಕ್ಯನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ತಮ್ಮೇ ವ್ಯಾಚಕ್ಷ್ವ ಇತಿ ಹೋವಾಚ ವಶಸ್ತಶ್ಚಾಕ್ರಾಯಣ. ವಶಸ್ತಶ್ಚಾಕ್ರಾಯಣ ಎದ್ದು ನಿಂತುಕೊಂಡು, ಎನೇ ಭಗವಾನ್ ಯಾಜ್ಞವಲ್ಕ್ಯನೆ, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ, ಯಾವುದು ಸಾಕ್ಷಾತ್ ಆಗಿದೆಯೋ, ಅಪರೋಕ್ಷವಾಗಿದೆಯೋ, ಬ್ರಹ್ಮ ಸ್ವರೂಪವಾಗಿದೆಯೋ, ಮತ್ತು ಯಹ ಆತ್ಮ ಸರ್ವಾಂತರ, ಎಲ್ಲರಿಗೂ ಸರ್ವಾಂತರವಾಗಿರುವಂತ ಆತ್ಮ ಯಾರೋ, ಅಂತ ಆತ್ಮ ತತ್ವವನ್ನ ಉಪದೇಶ ಮಾಡು ಅಂತ ಕೇಳ್ದ. ಆ ಕೂಡಲೇ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು, ಏಷತೆ ಆತ್ಮ ಸರ್ವಾಂತರ, ಈ ಆತ್ಮನು ಯಾರು ಅಂತ ಕೇಳ್ತಾ ಇದ್ದೀಯಲ್ಲಪ್ಪ, ತೇ ಆತ್ಮ, ಇವನೇ ನಿನ್ನ ನಿಜವಾದ ಸ್ವರೂಪ. ಸಾಕ್ಷಾತ್
ಅಪರೋಚ್ಯವಾಗಿರುವ, ಸರ್ವಾಂತರವಾಗಿರುವ, ಬ್ರಹ್ಮ ಸ್ವರೂಪವಾಗಿರುವಂತಹ ಆತ್ಮನೇ ನಿನ್ನ ಸರ್ವಾಂತರವಾಗಿರುವ ಆತ್ಮ. ಇವನೇ ಎಲ್ಲ ಪ್ರಾಣಿಗಳಿಗೂ, 84 ಲಕ್ಷ ಜೀವರಾಶಿಗಳಿಗೂ ಕೂಡ ಆತ್ಮನಾಗಿದ್ದಾನೆ ಅಂತ ಉತ್ತರ ಕೊಟ್ರು. ಪುನಃ ಕೇಳ್ತಾ ಇದ್ದಾನೆ, ಕಥಮೋ ಯಾಜ್ಞವಲ್ಕ್ಯ ಸರ್ವಾಂತರ. ಈ ಸರ್ವಾಂತರನಾಗಿರುವಂತ ಆತ್ಮ ಯಾರು, ಇವನ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಮುಂದೆ ಯಹ್ ಪ್ರಾಣೇನ ಪ್ರಾಣಿತಿ ಅಪಾನೇನ ಅಪಾನಿತಿ ಅಂತ ಹೇಳ್ಕೊಂಡು ಬಂದು ಏಷತೆ ಆತ್ಮ ಸರ್ವಾಂತರ ಅಂತ ಉತ್ತರ ಕೊಟ್ಬಿಟ್ರು. ಈ ಉತ್ತರದಿಂದ ವಶಸ್ತ ಚಾಕ್ರಾಯಣ ಸಂತುಷ್ಟನಾಗಿ ಯಾಜ್ಞವಲ್ಕ್ಯನೆ ನಿಮಗೆ ನಮಸ್ಕಾರ, ನಿಮ್ಮನ್ನ ನನ್ನಿಂದ ಸೋರಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಕೂತ್ಕೊಂಡ್ಬಿಟ್ಟ. ಅನಂತ ಇನ್ನೊಬ್ಬ ಬರ್ತಾನೆ, ಅವನು ಕಹೋನ ಕೌಶೀತಕೇಯ. ಅವನ ಪ್ರಶ್ನೆ ಮಾಡ್ತಾನೆ ಏನಂತ, ಯಾಜ್ಞವಲ್ಕೇತಿ ಹೋವಾಚ ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ತಮ್ಮೇ ವ್ಯಾಚಕ್ಷ್ವ ಇತಿ. ಹಿಂದೆ ವಶಿಷ್ಠ ಚಾಕ್ರಾಯಣ ಯಾವ ಪ್ರಶ್ನೆಯನ್ನ ಮಾಡಿದ್ದನೋ ಅದೇ ಪ್ರಶ್ನೆಯನ್ನ ಈ ಕಹೋಲ ಕೌಶೀತಕ್ಕೆ ಏನೂ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಜ್ಞವಲ್ಕ್ಯನೆ, ಯಾವುದು ಸಾಕ್ಷಾತ್ ಅಪರೋಕ್ಷವಾಗಿರುವ ಬ್ರಹ್ಮವೋ, ಯಾವುದು ಸರ್ವಾಂತರವಾಗಿದೆಯೋ ಅಂತ ಆತ್ಮನನ್ನ ನನಗೆ ತಿಳಿಸು ಅಂದ. ಅವನಿಗೂ ಉತ್ತರವಾಗಿ ಏಷತೆ ಆತ್ಮ ಸರ್ವಾಂತರ ಅಂತ ಉತ್ತರ ಕೊಟ್ಟ ಯಾಜ್ಞವಲ್ಕ್ಯ. ಅನಂತರ ಕಥಮೋ ಯಾಜ್ಞವಲ್ಕ್ಯ ಸರ್ವಾಂತರ ನೋಡಿ, ಪ್ರಶ್ನೆ ಸೇಮ್ ಪ್ರಶ್ನೆ. ಯಾಜ್ಞವಲ್ಕ್ಯನೆ, ಸರ್ವಾಂತರನಾಗಿರುವಂತ ಆತ್ಮನ ಸ್ವರೂಪವೇನು ಅಂತ ಕೇಳಿದಾಗ, ಯಹ ಅಶನಾಯ ಪಿಪಾಸೆ ಶೋಕಂ ಮೋಹಂ ಜರಾ ಮೃತ್ಯು ಮತ್ಯೇತಿ ಏತಂ ವೈತಮಾತ್ಮಾನಂ ವಿದಿತ್ವ ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಯಾಜ್ಞವಲ್ಕ್ಯರ ಉತ್ತರ, ಈ ಆತ್ಮನು ಅಶನಾಯ ಪಿಪಾಸೆ ಹಸಿವು ಬಾಯಾರಿಕೆಗಳನ್ನು ಮೀರಿದ್ದಾನೆ, ಶೋಕ ಮೋಹಂ ಶೋಕ ಮೋಹಗಳನ್ನು ಮೀರಿದ್ದಾನೆ, ಜರಾ ಮೃತ್ಯುಂ ಜನ್ಮ ಜರ ಮರಣಗಳನ್ನ ಮೀರಿರುವ ಆತ್ಮ. ಈ ಆತ್ಮನೇ ನಿನ್ನ ಸ್ವರೂಪವಾಗಿದೆ, ಪ್ರತಿಯೊಬ್ಬ ಮನುಷ್ಯನ ಸ್ವರೂಪವಾಗಿದೆ. ಇಂಥ ಆತ್ಮನನ್ನ ತಿಳಿಯುವುದಕ್ಕಾಗಿಯೇ ಎಲ್ಲವನ್ನೂ ಬಿಟ್ಟು, ಪುತ್ರೈಷಣ ವಿತ್ತೈಷಣ ಲೋಕೈಷಣ ಎಲ್ಲವನ್ನೂ ಬಿಟ್ಟು ಮೇಲೆ ಗೆದ್ದಂತಹ ಸನ್ಯಾಸಿಗಳು ಭಿಕ್ಷೆ ತಿನ್ಕೊಂಡು ಇಂಥ ಆತ್ಮನನ್ನು ಅರ್ಥ ಮಾಡಿಕೊಂಡು ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮಾನಂದದಲ್ಲಿರ್ತಾರೆ ಎಂದು ಉತ್ತರ ಕೊಟ್ರು. ಇದಾದ ಮೇಲೆ ಗಾರ್ಗಿ ವಾಚಕ್ನಿ ಉದ್ದಾಲಕ ಆರುಣಿ ಪುನಃ ವಾಚಕ್ನವಿ ಗಾರ್ಗಿ ಪುನಃ ವಿದಗ್ಧ ಶಾಕಲ್ಯ ಎಲ್ಲ ಬರ್ತಾರೆ. ಎಲ್ಲಾ ವಿದ್ವಾಂಸರ ಎಲ್ಲಾ ಪ್ರಶ್ನೆಗಳಿಗೂ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು. ಆಗ ಅನ್ಕೋತಾರೆ, ಓಹೋ, ನೋಡುವುದಕ್ಕೆ ಯಾಜ್ಞವಲ್ಕ್ಯ ಮಹರ್ಷಿ ಒಬ್ಬ ಪೂಜಾರಿಯಂತೆ ಕಾಣ್ತಾ ಇದ್ದಾನೆ, ಒಬ್ಬ ವೈದಿಕ ಬ್ರಾಹ್ಮಣನಂತೆ ಕಾಣ್ತಾ ಇದ್ದಾನೆ. ಆದರೆ ಅವನಿಗೆ ಕರ್ಮಕಾಂಡವೂ ಗೊತ್ತು, ಉಪಾಸನಾ ಕಾಂಡವೂ ಗೊತ್ತು, ಬ್ರಹ್ಮಜ್ಞಾನ ವಿಚಾರವೂ ಗೊತ್ತು. ಈಗ ಬ್ರಹ್ಮನಿಷ್ಠ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿ ಎಲ್ಲರೂ ಧನ್ಯರಾಗುತ್ತಾರೆ. ಆ ಕಥಾ ಸಂದರ್ಭವನ್ನ ಭಗವತ್ಪಾದ ಶಂಕರನು ತುಂಬಾ ಸುಂದರವಾಗಿ ತೋರಿದ್ರು. ಇದು ಈ ಅಧಿಕರಣಕ್ಕೆ ವಿಷಯ ವಾಕ್ಯ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ. ಇದು ವೇದಾಂತ ದರ್ಶನದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತ ಒಂದು ಮಂತ್ರ. ಇತ್ಯೇವಂ ಹೀಗೆ ದ್ವಿಹಿ, ಎರಡು ಸಲ ಬಂದಿದೆ ಈ ಮಂತ್ರ. ಒಂದು ವಶಸ್ತ ಚಾಕ್ರಾಯಣ, ಮತ್ತೊಂದು ಕಹೋಲ ಕೌಶೀತಕೇಯ. ಇದು ಹೆಸರಾಯ್ತು ವಶಸ್ತ ಬ್ರಾಹ್ಮಣ ಕಹೋಲ ಬ್ರಾಹ್ಮಣ. ಈ ಎರಡೂ ಬ್ರಾಹ್ಮಣಗಳಲ್ಲಿ ನೈರಂತರ್ಯೇಣ ಕೂಡಲೇ ಮೂರನೇ ಅಧ್ಯಾಯದ ನಾಲ್ಕನೇ ಬ್ರಾಹ್ಮಣ, ಮೂರನೇ ಅಧ್ಯಾಯದ ಐದನೇ ಬ್ರಾಹ್ಮಣ ನೈರಂತರ್ಯೇಣ ಕಂಟಿನ್ಯೂಸ್ ಆಗಿ ಬಂದಿದೆ. ವಾಜಸನೇ ಯಿನಃ
ಬೃಹದಾರಣ್ಯಕದಲ್ಲಿ ಸಮಾವನಂತೆ ಹೇಳಿದ್ದಾರೆ. ಇದು ವಿಷಯ ವಾಕ್ಯ, ಜ್ಞಾಪಕ ಇಟ್ಕೊಳ್ಳಿ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ತಮ್ಮೇ ವ್ಯಾಚಕ್ಷ್ವ. ಪ್ರಶ್ನೆ, ಏ ಶತೆ ಆತ್ಮ ಸರ್ವಾಂತರ? ಉತ್ತರ, ಇದು ವಿಷಯ ವಾಕ್ಯ. ಇಲ್ಲೇನ್ ಡೌಟ್ ಬರ್ತಾ ಇದೆ ಈಗ ಅಂದ್ರೆ, ವಿಷಯ ವಾಕ್ಯವಾಯ್ತು, ಸಂಶಯವೇನು? ತತ್ರ ಸಂಶಯ ವಿದ್ಯೈಕತ್ವಂ ವಾ ಸ್ಯಾತ್ ವಿದ್ಯಾನಾನಾತ್ವಂ ವಾ ಇತಿ. ಒಂದು ವಶಸ್ಥ ಚಾಕ್ರಾಯಣ ಪ್ರಶ್ನೆ, ಮತ್ತು ಮತ್ತೊಬ್ಬ ಕಹೋನ ಕೌಶೀತಿಗೆಯ ಪ್ರಶ್ನೆ. ಎರಡು ಪ್ರಶ್ನೆಗಳಲ್ಲಿ ಮಾಡಿರುವಂತಹ ಎರಡು ಪ್ರಶ್ನೆಗಳು, ಆ ಎರಡೂ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಉತ್ತರ, ಎರಡೂ ಕೂಡ ಒಂದೇ ತರಹ ಬಂದಿದೆ. ಇದೆರಡೂ ಕೂಡ ಒಂದೇ ವಿದ್ಯೆಯ. ಏ ಶತೆ ಆತ್ಮ ಸರ್ವಾಂತರ ಎನ್ನುವಾಗ ಒಬ್ಬನೇ ಆತ್ಮನನ್ನು ಹೇಳಿ ಒಂದೇ ಪರಮಾತ್ಮ ವಿದ್ಯೆಯನ್ನು ತಿಳಿಸಿದ್ದಾರ ಯಾಜ್ಞವಲ್ಕ್ಯ ಮಹರ್ಷಿಗಳು, ಅಥವಾ ವಿದ್ಯಾನಾನಾತ್ವಂ ಉಶಸ್ತ ಚಾಕ್ರಾಯಣನಿಗೆ ಉಪದೇಶ ಮಾಡಿರುವ ಆತ್ಮನೇ ಬೇರೆ? ಕಹೋನ ಕೌಶೀತಕೇಜನ ಪ್ರಶ್ನೆಗೆ ಕೊಟ್ಟಿರುವಂತಹ ಉತ್ತರದಲ್ಲಿ ಹೇಳಿರುವಂತಹ ಆತ್ಮನೇ ಬೇರೆ ಅಂತ ತಿಳ್ಕೊಳ್ಬೇಕಾ? ಈಗ ಎರಡೂ ವಿದ್ಯೆಗಳು ಒಂದಯ್ಯ ಬೇರೆ ಬೇರೆಯ, ಎರಡೂ ಆತ್ಮನು ಒಬ್ಬನಯ್ಯ ಬೇರೆ ಬೇರೆಯ ಅಂತ ಸಂಶಯ. ಯಾಕೆ ಸಂಶಾಯಕ? ಹೀಗೆ ಸಂಶಯ ಉಂಟಾಗುವುದಕ್ಕೆ ಏನ್ ಕಾರಣ ಅಂತ ಕೇಳಿದರೆ, ಅಲ್ಲಿ ರಿಪೀಟ್ ಆಗ್ಬಿಟ್ಟಿದೆ, ಒಂದೇ ಪ್ರಶ್ನೆ ಒಂದೇ ತರಹದ ಉತ್ತರ. ಈಗ ಬರ್ಬೇಕಾದ್ರೆ ಬೇರೆ ಬೇರೆ ಆಗಿರ್ಬೇಕು. ಯಾಕೆ? ಒಂದು ಮೂರನೇ ಅಧ್ಯಾಯದಲ್ಲಿ ನಾಲ್ಕನೇ ಬ್ರಾಹ್ಮಣ, ಮತ್ತೆ ಮೂರನೇ ಅಧ್ಯಾಯದಲ್ಲಿ ಐದನೇ ಬ್ರಾಹ್ಮಣ. ಪ್ರಶ್ನೆ ಮಾಡಿರುವವರು ಬೇರೆ, ಮತ್ತು ಬೇರೆ ಬೇರೆ ಬ್ರಾಹ್ಮಣಗಳಾದ್ರಿಂದ ಎರಡೂ ಬೇರೆ ಬೇರೆ ಆಗಿರ್ಬೇಕಲ್ವೇ ಅಂತ ಮನಸ್ಸಿಗೆ ಸಂಶಯ ಬರ್ತಾ ಇದೆ. ಅದರ ಮೇಲೆ ಪೂರ್ವ ಪಕ್ಷ, ವಿದ್ಯಾನಾನಾತ್ವಮಿತಿ ತಾವತ್ ಪ್ರಾಪ್ತಂ. ವಿದ್ಯಾನಾನಾತ್ವಂ, ಪ್ರಶ್ನೆ ಮಾಡಿರುವಂತಹ ಜಿಜ್ಞಾಸೆಗಳು ಭಿನ್ನ ಭಿನ್ನ, ಮತ್ತು ಭಿನ್ನ ಭಿನ್ನ ಬ್ರಾಹ್ಮಣಗಳಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆದ್ದರಿಂದ ವಿದ್ಯಾನಾನಾತ್ವ, ವಶಸ್ಥ ಪ್ರಶ್ನೆಯಲ್ಲಿ ಮಾಡಿರುವಂತಹ ಆತ್ಮನೇ ಬೇರೆ, ಕಹೋಲನ ಪ್ರಶ್ನೆಯಲ್ಲಿ ಮಾಡಿರುವಂತಹ ಆತ್ಮನೇ ಬೇರೆ. ಎರಡೂ ಕೂಡ ಭಿನ್ನ ಭಿನ್ನವಾಗಿರುವಂತಹ ವಿದ್ಯೆಗಳೇ ಹೊರತು ಒಂದೇ ವಿದ್ಯೆಯಲ್ಲ. ಯಾಕೆ ಅಂತಂದ್ರೆ, ಅಲ್ಲಿ ಭಿನ್ನ ಭಿನ್ನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುತ್ತಿರುವುದರಿಂದ, ಮತ್ತು ಭಿನ್ನ ಭಿನ್ನ ಬ್ರಾಹ್ಮಣದಲ್ಲಿ ಬಂದಿರೋಣದರಿಂದ. ಅಭ್ಯಾಸ ಸಾಮರ್ಥ್ಯಾತೆ, ಒಂದ್ ಕಾರಣ, ಮತ್ತೆ ಮತ್ತೆ ಹೇಳುತ್ತಿರುವುದರಿಂದ ಎಲ್ಲಿ ಅಭ್ಯಾಸ ಮಾಡಿ ಹೇಳ್ತಾರೋ ಅಲ್ಲಿ ಬೇರೆ ಬೇರೆ ಅರ್ಥ ಮಾಡ್ಕೊಳ್ಬೇಕು, ಸಾಮಾನ್ಯ ನಿಯಮ. ಅನ್ಯಥಾ ಹಿ ನ್ಯೂನ ಅನತಿರಿಕ್ತಾರ್ಥೆ ವಿರಾಮ್ನಾನಂ ಅನರ್ಥಕಮೇವ ಸ್ಯಾತ್. ಪೂರ್ವ ಪಕ್ಷ, ಅನ್ಯಥಾ ಎರಡೂ ಭಿನ್ನ ಭಿನ್ನವಲ್ಲ, ಒಂದೇ ಅಂತಾಗಿಬಿಟ್ಟರೆ ಆಗ ಅನ್ಯೂನ ಅನತಿರಿಕ್ತಾರ್ಥೆ. ಮೂರನೇ ಅಧ್ಯಾಯದ ನಾಲ್ಕನೇ ಬ್ರಾಹ್ಮಣದಲ್ಲಿ ವಶಸ್ಥ ಚಾಕ್ರಾಯಣನ ಪ್ರಶ್ನೆಯಲ್ಲಿಯೂ, ಬೃಹದಾರಣ್ಯಕದ ಮೂರನೇ ಅಧ್ಯಾಯದಲ್ಲಿ ಐದನೇ ಬ್ರಾಹ್ಮಣದಲ್ಲಿ ಕಹೋನ ಕೌಶೀತಕೇಯನ ಪ್ರಶ್ನೆಯಲ್ಲಿಯೂ ಕೂಡ ಅನ್ಯೂನ ಅನತಿರಿಕ್ತ, ಹೆಚ್ಚೂ ಇಲ್ಲ ಕಮ್ಮಿಯೂ ಇಲ್ಲ. ಒಂದೇ ಬ್ರಹ್ಮವನ್ನು ಕೇಳಿದ, ಒಂದೇ ಬ್ರಹ್ಮವನ್ನೇ ಹೇಳಿದ್ದಾನೆ ಯಾಜ್ಞವಲ್ಕ್ಯ ಅಂತ ಆಗಿಬಿಟ್ಟರೆ ಆಗ ದ್ವಿಹಿ ಆಮ್ ನಾನಂ ಎರಡು ಸಲ ಯಾಕೆ ಕೇಳ್ತಾ ಇದ್ರು? ಮೊದಲು ವಶಸ್ಥ ಚಾಕ್ರಾಯಣ ಪ್ರಶ್ನೆ ಮಾಡ್ದ, ಯಾಜ್ಞವಲ್ಕ್ಯರು ಉತ್ತರವನ್ನು ಕೊಟ್ರು. ಆ ಸಮಯದಲ್ಲಿ ಕಹೋನ ಕೌಶೀತಯ್ಯನು ಅಲ್ಲೇ ಕೂತ್ಕೊಂಡಿದ್ದ, ಅವನು ಕೇಳಿದ್ದನ್ನೇ ಇವನು ಕೇಳ್ತಾನೆ ಅಂತ ಆಗಿಬಿಟ್ರೆ ದಡ್ಡ ಅಲ್ವೇ, ಬೇರೆ ಪ್ರಶ್ನೆಯನ್ನು ಮಾಡಬೇಕು. ಆದ್ದರಿಂದ ಒಂದೇ ತರಹದಲ್ಲಿ ಪ್ರಶ್ನ ರೂಪದಲ್ಲಿ ತೋರುತ್ತಿದ್ದರೂ ದ್ವಿಹಿ ಆಮ್ನಾನಂ ಎರಡು ಸಲ ಇಬ್ಬರು ಕೇಳಿರುವುದರಿಂದ ಇದು ಭಿನ್ನ ಭಿನ್ನ ಅಂತಾಗಬೇಕು, ಇಲ್ಲ
ಎಲ್ಲ ಒಂದಯ್ಯ ಅನ್ಬಿಟ್ರೆ ಅನರ್ಥಕಮೇ ವಸ್ಯಾತ್. ಅವನು ಕೇಳಿದ್ದನ್ನೇ ಇವನು ಕೇಳ್ತಾ ಇದ್ದಾನೆ, ಅವನ ಪ್ರಶ್ನೆಗೆ ಉತ್ತರವನ್ನೇ ಇವನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಅಂದ್ರೆ ಅನರ್ಥಕಮೇವ ಸ್ಯಾತ್, ಅನರ್ಥಕವಾಗ್ತಾ ಇತ್ತು. ಆದ್ದರಿಂದ ಎರಡೂ ಕೂಡ ವಿದ್ಯೆಗಳು ಬೇರೆ ಬೇರೆ ಅಂತ ಪೂರ್ವಪಕ್ಷ. ತಸ್ಮಾತ್ ಯಥ ಅಭ್ಯಾಸಾತ್ ಕರ್ಮ ಭೇದ ಏವಂ ಅಭ್ಯಾಸಾತ್ ವಿದ್ಯಾಭೇದ ಇತ್ಯೇವಂ ಪ್ರಾಪ್ತಿ. ಕರ್ಮದಲ್ಲಿ ಕರ್ಮವನ್ನು ಹೇಳುವಾಗ ಅಭ್ಯಾಸ ಮಾಡಿ ಹೇಳ್ತಾರೆ, ರಿಪೀಟ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಕರ್ಮ ಅಂತ ಅರ್ಥ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಅಭ್ಯಾಸವಿರುವುದರಿಂದ ಇದನ್ನ ನಾವು ಒಂದೇ ವಿದ್ಯೆ ಅಂತ ಹೇಳಬಾರದು. ವಿಶಸ್ತ ಅವನ ಪ್ರಶ್ನೆಯೇ ಬೇರೆ, ಕಹೋಲನ ಪ್ರಶ್ನೆಯೇ ಬೇರೆ, ಮತ್ತು ಯಾಜ್ಞವಲ್ಕ್ಯ ಮಹರ್ಷಿಯ ಉತ್ತರದಲ್ಲಿ ಒಂದೇ ತರಹ ಉತ್ತರವನ್ನು ಕೊಟ್ಟಿದ್ದರು, ಇಬ್ಬರಿಗೂ ಭಿನ್ನ ಭಿನ್ನವಾಗಿರುವಂತ ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಎರಡೂ ವಿದ್ಯೆಗಳು ಬೇರೆ, ಎರಡು ಆತ್ಮರುಗಳು ಬೇರೆ ಬೇರೆಯಾಗಿರಬೇಕು ಅಂತ ಪೂರ್ವಪಕ್ಷ. ಇತ್ಯೇವಂ ಪೂರ್ವಪಕ್ಷೇ ಪ್ರಾಪ್ತಿ ಆಹ ಭಗವಾನ್ ಸೂತ್ರಕಾರ ಓಂ ಅಂತರಭೂತ ಗ್ರಾಮವತ್ ಸ್ವಾತ್ಮನಃ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಇದಕ್ಕೆ ಅನ್ವಯ ಹೇಳಿದ್ದೇನೆ, ಸ್ವಾತ್ಮನಃ ಅಂತರ ಭೂತ ಗ್ರಾಮವತ್. ಇದು ಸಿದ್ಧಾಂತ ಸೂತ್ರ ಮತ್ತು ಪ್ರತಿಜ್ಞಾ ಸೂತ್ರವೂ ಹೌದು. ಏನು ಸ್ವಾತ್ಮನಃ ಏಷ ತೇ ಆತ್ಮ ಸರ್ವಾಂತರ, ತೇ ಆತ್ಮನಃ ಅಂತ ಹೇಳಿದ್ದರಿಂದ ಸ್ವಾತ್ಮನಃ ನಿನ್ನ ಸ್ವರೂಪವಾಗಿರುವಂತ ಈ ಆತ್ಮನು. ಅಂತರ ಅವ್ಯಯ, ಇದು ಅಂತಃ ಎನ್ನುವುದು ಅವ್ಯಯ, ಅಂತರ ಎನ್ನುವುದು ಅವ್ಯಯ. ಅಂತ ಒಳಗಡೆ ಇದ್ದಾನೆ ಎಂದು ಎರಡೂ ಕಡೆ ಸಮಾನವಾಗಿ ಹೇಳುತ್ತಿರುವುದರಿಂದ ಒಂದೇ ವಿದ್ಯ ಒಬ್ಬನೇ ಆತ್ಮ. ಎರಡೂ ಪ್ರಶ್ನೆಗಳಲ್ಲಿ ಒಂದೇ ಆತ್ಮನನ್ನು ಒಂದೇ ವಿದ್ಯೆಯನ್ನು ಹೇಳಿದೆ. ಹಾಗಾದರೆ ಇಬ್ರು ಯಾಕೆ ಕೇಳಿದ್ರು ಮತ್ತೆ ಅದು ಉತ್ತರ ಕೊಡ್ತೀವಿ ಅಂತಾರೆ. ತುಂಬಾ ಚೆನ್ನಾಗಿದೆ ಭಾಗ, ನಿಧಾನ ಚಿಂತನೆ ಮಾಡೋಣ. ಸದ್ಯಕ್ಕೆ ಪ್ರತ್ಯಾಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂತರ ಆಮ್ನಾನ ವಿಶೇಷಾತೆ ಸ್ವಾತ್ಮನಃ ವಿದ್ಯೈಕತ್ವಮಿತಿ. ಆಮ್ನಾನ ಅವಿಶೇಷಾತೆ, ಗುರು ಪಾಠ ಮಾಡುವಾಗ ನಡಪ ಮಗು ಹಿಂದಿನ ಅಧಿಕರಣದಲ್ಲಿ ಇಯದಾಮನನಾಥ್ ಹಾಕಿದ್ದಾರೆ, ಅದನ್ನೇ ಶಂಕರಾಚಾರ್ಯರು ಇಲ್ಲಿ ಆಮ್ನಾನ ಅವಿಶೇಷಾತ್ ಅಲ್ಲಿ ಆಮನನಾಥ್ ಹಾಕಿದ್ದಾರೆ, ಅದನ್ನೇ ಭಗವತ್ಪಾದರು ಆಮ್ನಾನ ತೆಗೆದುಕೊಂಡಿದ್ದಾರೆ. ಸೂತ್ರಗಳಿಗೆ ಅರ್ಥವನ್ನ ಮಾಡಬೇಕಾದ್ರೆ ಎಂಟೆದೆ ಬೇಕು ಅವನಿಗೆ, ಸುಲಭವಲ್ಲ. ಎಂಟೆದೆ ಇತ್ತು ಶಂಕರಾಚಾರ್ಯರಿಗೆ, ಶಂಕರಾಚಾರ್ಯರಿಗೂ ಇತ್ತು, ನನ್ನ ಪರಮ ಪೂಜ್ಯ ಸದ್ಗುರುಗಳಿಗೂ ಇತ್ತು. ಇಲ್ಲ ಹೋದ್ರೆ ಎಲ್ಲರೂ ಬ್ರಹ್ಮಸೂತ್ರ ಭಾಷೆ ಮುಟ್ಟು ಹಾಗಿಲ್ಲ, ಬೆಂಕಿ ಅದು ಒಲಿದು ಬಿಟ್ರೆ ನಿಮ್ಗೆ ಮೋಕ್ಷವನ್ನೇ ಕೊಟ್ಟು ಬಿಡುತ್ತೆ, ಮೋಕ್ಷ ಸಾಮ್ರಾಜ್ಯ ಕರ್ಕೊಂಡು ಹೋಗ್ಬಿಡುತ್ತೆ. ಬಹಳ ಜ್ವರ ಇದೆ. ಅಂತರ ಆಮ್ನಾನ ಅವಿಶೇಷಾತ್, ಅಂತರ ಅಂತಹ ಎನ್ನುವಂತಹ ಶಬ್ದವನ್ನ ಆಮ್ನಾನ ಹೇಳುವುದರಲ್ಲಿ ಅವಿಶೇಷ, ಯಾವ ವಿಶೇಷವೂ ಇಲ್ಲದಿರುವುದರಿಂದ ಎರಡೂ ಕಡೆಗಳಲ್ಲಿ ಏಷತೆ ಆತ್ಮ ಸರ್ವಾಂತರ ಸರ್ವಾಂತರ ಅಂತರ, ಅದನ್ನೇ ಸೂತ್ರಕಾರರು ಅಂತರ ಎನ್ನುವಂತ ಅವ್ಯಯದಿಂದ ಸೂಚನೆ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಪ್ರಶ್ನೆ ಮಾಡಿದ್ರು ಪೂಜ್ಯರಾದ ಸದ್ಗುರುಗಳು, ಮಗು ಅಧಿಕರಣಕ್ಕೆ ಹೆಸರೇನು ಅಂತಂದು. ಮೊದಲು ನಾನು ಅಂತರಸೀಕರಣ ಅಂದ್ಬಿಟ್ಟೆ ಅಂದ್ರು, ಅಂತರಸೀಕರಣ ಅಲ್ಲ, ಸರಿಯಾಗಿ ನೋಡು ಅಂದ್ರು, ಅಂತರಾಧಿಕರಣ ಅಂತ ಹೇಳಿದೆ. ಹಾಗಾದ್ರೆ ಇದು ಯಾಕೆ ಅಂತರಸೀಕರಣವಲ್ಲ ಅಂತ ಕೇಳಿದ್ರು. ಗೊತ್ತಿಲ್ಲ ಅಂದೆ. ನೋಡು, ಹಿಂದೊಂದು ಅಧಿಕರಣ ಬಂದಿದೆ, ಅದಕ್ಕೆ ಅಂತರಸೀಕರಣ ಗೊತ್ತಾ ಅಂತಂದ್ರು. ಕಟ್ ಮಾಡಿಸಿದ್ರು ಅದನ್ನ,
ಅಂತಸ್ತ ಧರ್ಮೋಪದೇಶಾತ್. ಗುರು ಬಹಳ ಸಂತೋಷವಾಯಿತು. ಸರಿ ಎಂದು ಅಲ್ಲಿ ಅಂತಸ್ತ ಧರ್ಮೋಪದೇಶಾತ್ ಎಷ್ಟನೇ ಸೂತ್ರ? 1:1:20 ಅದು ಮರೆಯುವ ಹಾಗೆ ಇಲ್ಲ, ಒಳ್ಳೆಯ ಸೂತ್ರ. ಎಷ್ಟನೇ ಅಧಿಕರಣ? 1:1:7 ಚೆಕ್ ಮಾಡಿ ನೋಡಿ ಆಮೇಲೆ. 1:1:7 20ನೇ ಸೂತ್ರ ಅಂತಸ್ತ ಧರ್ಮೋಪದೇಶಾತ್. ಆ ಸೂತ್ರ ಯಾ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಅಂದ್ರೆ ಒಂದು ವಾಕ್ಯ, ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂ ಬರೆದಿದ್ದಾರೆ ಶಂಕರಾಚಾರ್ಯರು. ಏನ್ ಅದ್ಭುತವಾದ ವಾಕ್ಯ! ಆ ವಾಕ್ಯ ನನಗೆ ಕನಸಿನಲ್ಲೂ ಕೂಡ ಜಯಂಕರಿಸ್ತಾ ಇರುತ್ತೆ. ಗಟ್ ಮಾಡಿಸಿದ್ದಾರೆ ಗುರುಗಳು. 1:1:7:20 ಅಲ್ಲಿ ಹೆಸರು ಅಂತರಸೀಕರಣ, ಇಲ್ಲಿ ಹೆಸರು ಅಂತರಾಧಿಕರಣ. ಎಷ್ಟು ವ್ಯತ್ಯಾಸ ನೋಡಿ. ಆದ್ದರಿಂದಲೇ ಸೂತ್ರಕಾರರು ಅಂತರ ಎನ್ನುವ ಶಬ್ದವನ್ನ ಬಳಸಿದ್ದಾರೆ. ಇದು ಬೇಕಾಗಿತ್ತಿಲ್ಲ. ಅಂತಹ ಭೂತ ಗ್ರಾಮವತ್ ಸ್ವಾತ್ಮನಃ ಕೇಳಿಬಿಟ್ಟಿದ್ದಿದ್ರೆ ಒಂದು ವರ್ಣ ಕಮ್ಮಿ ಆಗ್ತಾ ಇತ್ತು. ಆದರೆ ಅದು ಅಂತಹ ಇದು ಅಂತಹ ಜಿಜ್ಞಾಸು ಜನಗಳಿಗೆ ವ್ಯಾಮೋಹ ಉಂಟಾಗ್ತಾ ಇತ್ತು. ಅದಕ್ಕೇನ್ ಮಾಡಿದ್ರು? 1ನೇ ಅಧ್ಯಾಯದ 1ನೇ ಪಾದದ 7ನೇ ಅಧಿಕರಣದ 20ನೇ ಸೂತ್ರದಲ್ಲಿ ಅಂತಸ್ತ ಧರ್ಮೋಪದೇಶ ಅಂತ ಹೇಳಿದ್ದಾರೆ. ಇಲ್ಲಿ 3ನೇ ಅಧ್ಯಾಯದ 3ನೇ ಪಾದದ 22ನೇ ಅಧಿಕರಣದ 35ನೇ ಸೂತ್ರದಲ್ಲಿ ಅಂತರ ಶಬ್ದ ಬಳಸಿದ್ದಾರೆ ಮಗು. ಇದು ಯಾರರ್ಥ? ಇದು ಗುರುಗಳ ಬುರುಡೆ ಹೊಳಿಬೇಕೇ ಹೊರ್ತವೆ ಯಾವ ವಿದ್ವಾಂಸರು ಅರ್ಥವಾಗಲಿಲ್ಲ. ತುಂಬಾ ಸೂಕ್ಷ್ಮ ವಿಚಾರ ಇಲ್ಲಿ. ಒಟ್ಟಿನಲ್ಲಿ ಏಷತೆ ಆತ್ಮ ಸರ್ವಾಂತರ ಅಂತರ ಮಂತ್ರದಲ್ಲಿದೆ. ಸೂತ್ರಕಾರರು ಅಂತರ ಶಬ್ದ ಬಳಸಿದ್ದಾರೆ. ಅಂತರ ಶಬ್ದ ಅವ್ಯಯ ಶಬ್ದವಾಗಿದೆ. ಅಂತರ ಆಮ್ನಾನ ವಿಶೇಷ ಸ್ವಾತ್ಮನಃ ಸ್ವಾತ್ಮನಃ ಏಷತೆ ಆತ್ಮ ಸರ್ವಾಂತರ ಎನ್ನುವಾಗ ತೇ ಆತ್ಮ ನಿನ್ನ ಸ್ವರೂಪವಾಗಿರುವ ಆತ್ಮನು ಅಂತರ ಒಳಗಡೆ ಇದ್ದಾನೆ ಎನ್ನುವಂತ ಉಪದೇಶದಲ್ಲಿ ಆಮ್ನಾನ ಅವಿಶೇಷಾತಿ ಆಮ್ನಾನದಲ್ಲಿ ಉಪದೇಶ ಮಾಡುವುದರಲ್ಲಿ ಯಾವ ವಿಶೇಷವೂ ಇಲ್ಲ. ಆದ್ದರಿಂದ ಎರಡೂ ಕಡೆಗಳಲ್ಲಿ ಹೇಳಿರುವಂತಹ ವಿದ್ಯಾ ಒಂದೇ. ಎರಡೂ ಕಡೆಗಳಲ್ಲಿ ಪ್ರತಿಪಾದಿತನಾಗಿರುವಂತಹ ಆತ್ಮನು ಒಬ್ಬನೇ ಅಂದ್ಬಿಟ್ಲು. ಮುಂದೆ ದೊಡ್ಡ ಪ್ರಶ್ನೆ ಇದೆ ಈಗ. ಹಾಗಾದ್ರೆ 2 ಸಲ ಯಾಕೆ ಹೇಳಿದ್ದಾರೆ? ಅದು ಉತ್ತರವನ್ನು ಮುಂದೆ ಕೊಡ್ತಾರೆ. ಮುಂದೆ ಹೋಗೋಣ. ಸರ್ವಾಂತರೋಹಿ ಸ್ವಾತ್ಮ ಉಭಯತ್ರಾಪಿ ಅವಿಶಿಷ್ಟ ಪೃಚ್ಯತೆ ಪ್ರತ್ಯುಚ್ಯತೆ ಚ. ಶಂಕರ ಭಾಷ್ಯ ಹೇಗಿದೆ ನೋಡಿ. ನಮಗೆ ಶಂಕರಾಚಾರ್ಯರ ದರ್ಶನವಾಗ್ತಾ ಇದೆ. ಈ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಅಧ್ಯಯನ ಮಾಡ್ತಾ ಇದ್ರೆ ಖಂಡಿತ ಹೇಳ್ತೇನೆ ಶಂಕರಾಚಾರ್ಯರ ಪ್ರತ್ಯಕ್ಷ ದರ್ಶನ. ನಮಗೆ ಬ್ರಹ್ಮಸೂತ್ರ ಶಂಕರ ಭಾಷ್ಯವೇ ಶಂಕರಾಚಾರ್ಯರು. ಇನ್ನು ತುಂಬಾ ಹೇಳ್ತಾ ಇದ್ರು ಗುರುಗಳು. ನಮಗೆ ಬೇರೆಯವ್ರ ವಿಷಯ ಬೇಡಪ್ಪ, ಶಂಕರಾಚಾರ್ಯರನ್ನ ನೋಡ್ಬೇಕು ಅಂದ್ರೆ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನ ಅಧ್ಯಯನ ಮಾಡ್ತಾ ಹೋಗ್ಬೇಕು. ನನ್ನ ಅನುಭವದಲ್ಲಿ ನನ್ನ ಕಣ್ಣು ಮುಂದೆ ಶಂಕರಾಚಾರ್ಯರು ಕೂತ್ಕೊಂಡಿದ್ದಾರೆ. ಈಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಕೂತ್ಕೊಂಡು ನಾಲಿಗೆ ಮೇಲೆ ನರ್ತನೆ ಮಾಡುತ್ತಾ ಈ ಮಾತುಗಳನ್ನು ಆಡಿಸ್ತಾ ಇದ್ದಾರೆ. ಸರ್ವಾಂತರೋಹಿ ಏಷತೆ ಆತ್ಮ ಸರ್ವಾಂತರ ಸರ್ವಾಂತರನಾಗಿರುವ ಸ್ವಾತ್ಮ ಏಷತೆ ತೇ ಆತ್ಮ ನಿನ್ನ ಆತ್ಮ ಸ್ವಾತ್ಮ ಸ್ವಾಂತರ ನಿನ್ನ ಆತ್ಮ ಸರ್ವಾಂತರ ಸ್ವಾತ್ಮ ಸರ್ವಾಂತರನಾಗಿರುವ ಸ್ವಾತ್ಮನು ನಿನಗೆ ಮಾತ್ರವಲ್ಲ ಸರ್ವಾಂತರ ಎಲ್ಲಾ ಪ್ರಾಣಿಗಳಿಗೂ ಅಂತರಾತ್ಮನಾಗಿರುವ ಆತ್ಮನೇ ನಿನ್ನ ಆತ್ಮ ಎಂದು
ಉಭಯತ್ರಾಪಿ ಎರಡೂ ಕಡೆಗಳಲ್ಲಿ ವಶಸ್ಥ ಚಾಕ್ರಾಯಣನ ಕಹೋಲ ಕೌಶೀತಕೇಜನ ಇಬ್ಬರ ಪ್ರಶ್ನೆಗಳಿಗೆ ಉತ್ತರವಾಗಿ ಎರಡೂ ಕಡೆಗಳಲ್ಲಿ ಭಗವಾನ್ ಯಾಜ್ಞವಲ್ಕ್ಯರು ಉಪದೇಶ ಮಾಡಿದ್ದಾರೆ. ಸರ್ವಾಂತರೋಹಿ ಸ್ವಾತ್ಮ ಉಭಯತ್ರಾಪಿ ಅವಿಶಿಷ್ಟ, ಎರಡೂ ಕಡೆಗಳಲ್ಲಿ ಸಮಾನವಾಗಿ ಪೃಚ್ಛ್ಯತೆ ಕೇಳಲ್ಪಟ್ಟಿದ್ದಾನೆ. ದಿ ಸೇಮ್ ಆತ್ಮನ್ ಹುಯಿಸ್ ಸರ್ವಾಂತರ ಹುಯಿಸ್ ಸ್ವಾತ್ಮ ಹ್ಯಾಸ್ ಬೀನ್ ಕ್ವೆಶ್ಚನ್ಡ್ ಈಕ್ವಲಿ ಆಲ್ಸೋ ಪ್ರತ್ಯುಚ್ಯತೆ ಚ ಸೇಮ್ ಆತ್ಮನ್ ಹ್ಯಾಸ್ ಬೀನ್ ಆನ್ಸರ್ಡ್. ಒಬ್ಬನೇ ಆತ್ಮನನ್ನ ಕುರಿತು ಯತ್ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಪ್ರಶ್ನೆ ಮಾಡಿದ್ದಾರೆ. ಅದೇ ಆತ್ಮನನ್ನೇ ಕುರಿತು ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಏಷತೆ ಆತ್ಮ ಸರ್ವಾಂತರ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ರು ಗುರುಗಳು, ಈ ವಾಕ್ಯದ ಮತ್ತೊಮ್ಮೆ ಓದು ಅಂದ್ರು. ಚೆನ್ನಾಗಿ ಜ್ಞಾಪಕ ಇದೆ, ಯಾವುದೋ ಜನ್ಮದಲ್ಲಿ ಪಾಠ ಮಾಡಿದ್ದು, 50-60 ವರ್ಷದ ಮಾತು. ಆದರೆ ಆ ಪಾಠ ಕ್ರಮ ಬುರುಡೆ ಒಳಗಡೆ ಕೆತ್ತು ಬಿಟ್ಟಿದ್ದಾರೆ, ಕಾರ್ವಿಂಗ್ ಮರೆಯೋ ಹಾಗೆ ಇಲ್ಲ. ಅದು ಗುರು ಕಾರುಣ್ಯ. ಇಲ್ಲಿ ಸರ್ವಾಂತರೋಹಿ ಸ್ವಾತ್ಮ ಉಭಯತ್ರಾಪಿ ಅವಿಶಿಷ್ಟ ಪೃಚ್ಛತೆ ಪ್ರತ್ಯುಚ್ಯತೆ ಚ ವಾಕ್ಯ. ಈ ವಾಕ್ಯದಲ್ಲಿ ಪ್ರಧಾನವಾದ ಪದ ಯಾವ್ದಪ್ಪ ಅಂತ ಕೇಳಿದ್ರು ಗುರುಗಳು. ಮುಖ್ಯವಾದಂತಹ ಪದ ಯಾವುದು? ನಾ ಪೃಚ್ಛತೆ ಪ್ರತ್ಯುಚ್ಯತೆ ಚ ಅಂದೆ, ಅಲ್ಲ ಸರ್ವಾಂತರೋಹಿ ಸ್ವಾತ್ಮ, ಅಲ್ಲ ಅದು ಅಲ್ಲ. ಮತ್ಯಾವುದಪ್ಪ ಅಂದ್ರೆ ಉಭಯತ್ರಾಪಿ ಅವಿಶಿಷ್ಟ ಎನ್ನುವುದು ಮುಖ್ಯವಾದ ಪದ. ಎರಡೂ ಕಡೆಗಳಲ್ಲಿ ಅದು ಮುಖ್ಯವಾದ ಅವಿಶಿಷ್ಟ ಸೇಮ್ ಆತ್ಮನ್, ಅವಿಶಿಷ್ಟನಾಗಿರುವ ವಿಶೇಷವಿಲ್ಲದಿರುವ ಸಮನಾದ ಆತ್ಮನನ್ ಕೇಳಿದ್ದಾನೆ, ಸಮನಾದ ಆತ್ಮನನ್ನ ಉಪದೇಶ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಉಭಯತ್ರ ಪ್ಯವಿಶಿಷ್ಟ ಅವಿಶಿಷ್ಟ ಎನ್ನುವ ಪದ ಮುಖ್ಯವಾದದ್ದು ಅಂತ ಹೇಳಿದ್ರು. ನೋಡಿ ವಾಕ್ಯ ಓದ್ಬಿಡ್ತೇವೆ ನಾವು, ಏನಂತ ಎಲ್ಲಾ ಕಡೆಗಳಲ್ಲಿಯೂ ಎರಡೂ ಕಡೆಗಳಲ್ಲಿ ಸರ್ವಾಂತರದಾದ ಸ್ವಾತ್ಮನನ್ನ ಸಮಾನವಾಗಿ ಕೇಳಿದ್ದಾರೆ ಹೇಳಿದ್ದಾರೆ. ಗಫ್ತಾರಿಯ ಅಲ್ಲ, ಉಭಯತ್ರಾಪಿ ಅವಿಶಿಷ್ಟ ಎನ್ನುವುದೇ ಮುಖ್ಯ. ನಹಿ ದ್ವೌ ಆತ್ಮನೌ ಏಕಸ್ಮಿನ್ ದೇಹೇ ಸರ್ವಾಂತರೌ ಸಂಭವತಃ. ಬ್ಯೂಟಿಫುಲ್ ಆಗಿದೆ. ಏಕಸ್ಮಿನ್ ದೇಹೇ, ಒಂದೇ ದೇಹದಲ್ಲಿ ಸರ್ವಾಂತರೌ ಸರ್ವಾಂತರರಾಗಿರುವ ದ್ವೌ ಆತ್ಮನೌ ಇಬ್ಬರು ಆತ್ಮಗಳು, ನಹಿ ಸಂಭವತಃ ಸಂಭವಿಸಲು ಸಾಧ್ಯವಿಲ್ಲ. ಸರ್ವಾಂತರ ಎನ್ನುವ ಪದವನ್ನ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಬಳಸಿರೋದರಿಂದ ಈ ಇಬ್ಬರು ಜಿಜ್ಞಾಸುಗಳು ಕೂಡ ಸರ್ವಾಂತರ ಎನ್ನುವ ಪದವನ್ನೇ ಕೇಳಿರುವುದರಿಂದ ಸರ್ವಾಂತರದ ಆತ್ಮ ಒಬ್ಬನೇ. ನಹಿ ದ್ವೌ ಆತ್ಮಾನು ಏಕಸ್ಮಿನ್ ದೇಹೇ ಸಂಭವತಃ. ಒಳ್ಳೆ ವಾಕ್ಯ. ಈ ವಾಕ್ಯವನ್ನ ನಾನು ಸೂತ್ರವಾಸ ಸಂವತ್ಸರದಲ್ಲಿ ಆರಿಸಿಕೊಂಡಿದ್ದೇನೆ, ಮುಂದ್ ಬರುತ್ತದು. ಆ ಸೂತ್ರವಾಸ ಸಂವತ್ಸರ ಏನ್ ಗುರುಗಳ ಆಶೀರ್ವಾದವೋ ಬರದೆ ನನಗೆ ತುಂಬಾ ಸಂತೋಷವಾಗಿದೆ. ನಾನು ಮನುಷ್ಯನ ಹುಟ್ಟಿದ್ದಕ್ಕೆ, ಗುರುಗಳ ಲಂಗೋಟಿ ಒಗೆದವರ ಆಶೀರ್ವಾದ ಪಡೆದಿದ್ದಕ್ಕೆ ಜನ್ಮ ಸಾರ್ಥಕವಾಯಿತು ಅಂತ ತಿಳ್ಕೊತೇನೆ. ಆ ಒಂದು ಗ್ರಂಥದಲ್ಲಿ ಇಡೀ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ 385 ವಾಕ್ಯ ಆರಿಸ್ಕೊಂಡು ಯಥಾಶಕ್ತಿ ಬರೆದಿದ್ದೇನೆ, ಒಂದು ಶ್ಲೋಕವನ್ನು ಮಾಡಿದ್ದೇನೆ. ನಹಿ ಏಕಸ್ಮಿನ್ ದೇಹೇ ದ್ವೌ ಆತ್ಮನೌ ಸರ್ವಾಂತರೌ ಸಂಭವತಃ. ಒಂದೇ ದೇಹದಲ್ಲಿ ಇಬ್ಬರು ಸರ್ವಾಂತರರಾಗಿರುವಂತ ಆತ್ಮರು ಸಂಭವಿಸುವಂತಿಲ್ಲ. ತದಾಹಿ ಏಕಸ್ಯ ಆಂಜಸಂ ಸರ್ವಾಂತರತ್ವಮವಕಲ್ಪೇತ ಏಕಸ್ಯ ತೋ ಭೂತ ಗ್ರಾಮವತ್ ನೈವ ಸರ್ವಾಂತರತ್ವಂ ಸ್ಯಾತ್. ಏನ್ ಆಗ್ಬಿಡುತ್ತೆ ಅಂದ್ರೆ, ಇಬ್ಬರು ಸರ್ವಾಂತರರಾದ ಆತ್ಮರಿದ್ದಾರೆ ಅಂತ ಅರ್ಥ ಮಾಡಿಬಿಟ್ರೆ ಅದು ಸಾಧ್ಯವಾಗುವುದಿಲ್ಲ. ಇಲ್ಲ, ಶ್ರುತಿ ಹೇಳ್ತಾ ಇರುವುದರಿಂದ
ಇಬ್ಬರು ಸರ್ವಾಂತರ ಆತ್ಮರನ್ನು ಒಪ್ಪಿಕೊಳ್ಬೇಕು ಅಂದ್ರೆ ಆಗ ಭೂತ ಗ್ರಾಮವತು ಎಂದ ಅರ್ಥವನ್ನ ಮಾಡಬೇಕಾದೀತು. ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ರಾಷ್ಟ್ರಕ್ಕೆ ಒಬ್ಬರು ರಾಷ್ಟ್ರಪತಿಗಳು ಅಂತ ಇರಬೇಕು, ಇಲ್ಲ ಇಬ್ಬರು ರಾಷ್ಟ್ರಪತಿಗಳಿದ್ದಾರೆ ಅಂತಾದರೆ ಒಬ್ಬ ರಾಷ್ಟ್ರಪತಿ ಮತ್ತೊಬ್ಬರು ಉಪರಾಷ್ಟ್ರಪತಿ ಅಂತ ಆಗ್ಬೇಕು. ಇಲ್ಲ ಇಲ್ಲ ಇಬ್ಬರು ರಾಷ್ಟ್ರಪತಿಗಳೇ ಅಂದ್ರೆ ಸಾಧ್ಯವಾಗುವುದಿಲ್ಲ. ಒಬ್ಬ ಪ್ರಧಾನಮಂತ್ರಿ ಅಂತಿರಬೇಕು, ಇಬ್ಬರು ಪ್ರಧಾನಮಂತ್ರಿಗಳಿದ್ದಾರೆ ಅಂದ್ರೆ ಒಬ್ಬರು ಉಪ ಪ್ರಧಾನಿ ಅಂತ ಆಗ್ಬೇಕಲ್ವೇ. ಅದೇ ರೀತಿಯಲ್ಲಿ ಈ ಶರೀರದಲ್ಲಿ ಒಬ್ಬನೇ ಸರ್ವಾಂತರನಾಗಿರುವ ಆತ್ಮ, ಅವನೇ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ. ಹಾಗಿಲ್ಲದೆ ಹೋಗಿಬಿಟ್ಟಿದ್ದಿದ್ರೆ ಒಬ್ಬನಿಗೆ ಆಂಜಸಂ ಸರ್ವಾಂತರತ್ವ, ಆಂಜಸ ಅಂದ್ರೆ ಮುಚ್ಚಾರ್ಥದಲ್ಲಿ, ಒಬ್ಬನು ನಿಜವಾಗಿ ಸರ್ವಾತ್ಮ, ಇನ್ನೊಬ್ಬ ನಾಮಕಾವಸ್ಥೆ ಸರ್ವಾತ್ಮ ಅಂತ ಆಗತ್ತೆ. ಅದು ಸಾಧ್ಯವಾಗುವುದಿಲ್ಲ. ಏಕಸ್ಯ ಆಂಜಸಂ ಸರ್ವಾತ್ಮತ್ವ ಅವಕಲ್ಪೇತ ಏಕಸ್ಯತು ಭೂತ ಗ್ರಾಮವತ್ ನೈವ ಸರ್ವಾಂತರತ್ವ ಸ್ಯಾತ್. ಭೂತ ಗ್ರಾಮದಂತೆ ಮತ್ತೊಬ್ಬನಿಗೆ ಸರ್ವಾತ್ಮತ್ವ ಹೊಂದುವುದಿಲ್ಲ. ಪ್ರಶ್ನೆ, ಈ ಶರೀರದಲ್ಲಿ ಎಷ್ಟು ಜನ ಸರ್ವಾಂತರ ಆತ್ಮರಿದ್ದಾರೆ? ಒಬ್ಬನೇ. ಆ ಒಬ್ಬನನ್ನೇ ವಶಸ್ಥ ಚಾಕ್ರಾಯಣನೂ ಪ್ರಶ್ನೆ ಮಾಡಿದ, ಕಹೋನ ಕೌಶೀತೆಗೇನೂ ಪ್ರಶ್ನೆ ಮಾಡಿದ್ದಾನೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಯಶತೆ ಆತ್ಮ ಸರ್ವಾಂತರ ಎನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಇಬ್ಬರು ಸರ್ವಾಂತರ ಆತ್ಮರಿದ್ದಾರೆ, ಇಬ್ಬರು ಭಿನ್ನ ಭಿನ್ನರಾಗಿದ್ದಾರೆ ಅಂತ ಆಗಿಬಿಟ್ಟರೆ ಒಬ್ಬ ಮುಖ್ಯವಾದ ಸರ್ವಾಂತರಾತ್ಮ ಮತ್ತೊಬ್ಬ ಗೌಣ ಸರ್ವಾಂತರ ಆತ್ಮ ಅಂತ ಆಗಿಬಿಡುತ್ತೆ. ಯಾವುದರಂತೆ? ಭೂತ ಗ್ರಾಮಗಳಂತೆ. ಅದು ವಿವರ ಕೊಡ್ತಾ ನೋಡಿ. ಸೂತ್ರ ಏನಂತ ಇದೆ, ಓಂ ಅಂತರ ಭೂತ ಗ್ರಾಮವತ್ ಸ್ವಾತ್ಮನಃ. ಅದಕ್ಕೆ ನೋಡೋಣ, ಯಥಾಚ ಪಂಚಭೂತ ಸಮೂಹೇ ದೇಹೆ ಪೃಥಿವ್ಯಾಹ ಆಪಃ ಅಂತರಃ ಅಭ್ಯಃ ತೇಜಃ ಅಂತರಮಿತಿ ಸತ್ಯಂ ಆಪೇಕ್ಷಿಕೆ ಅಂತರತ್ವೇ ನೈವ ಮುಖ್ಯಂ ಸರ್ವಾಂತರತ್ವಂ ಭವತಿ ತಥ ಇಹಾಪಿ ಇತ್ಯರ್ಥಃ. ಸೂತ್ರದಲ್ಲಿ ಭೂತ ಗ್ರಾಮವತ್ ಒಂದ್ ಪದ ಇದೆ, ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಭೂತಾನಿ ಪಂಚ, ಪೃಥಿವಿ ಆಪಃ ತೇಜ ವಾಯು ಆಕಾಶ. ಈ ಪಂಚಭೂತಗಳು ಕೂಡ ನಮ್ಮ ಶರೀರದಲ್ಲಿವೆ. ಪಂಚಭೂತಾತ್ಮಕೋ ದೇಹ ಅಂತ ಹೇಳ್ತೇವೆ. ಈಗ ಪಂಚಭೂತಗಳಲ್ಲಿ ಯಾವುದು ಸರ್ವಾಂತರವಾಗಿದೆ? ಎಲ್ಲವೂ ಸರ್ವಾಂತರವಾಗಿದೆ ಅಂದ್ರೆ ಪೃಥಿವೀನೂ ಇದೆ, ಶರೀರ ಚರ್ಮ ಮೂಳೆ ಇತ್ಯಾದಿಗಳೆಲ್ಲ ಪಾರ್ಥಿವ ದ್ರವ್ಯ, ರಕ್ತ ಕೀವು ಮೂತ್ರ ಇತ್ಯಾದಿಗಳು ಅಪದ್ರವ್ಯ, ಅನಂತರ ಜಾಠರಾಗ್ನಿ ಇದೆಲ್ಲ ಆಗ್ನೇಯ ತತ್ವ, ಆಮೇಲೆ ಗಾಳಿ ವಾಯು ತತ್ವ ಆಕಾಶ. ಈ ಐದು ತತ್ವಗಳ ಹೆಸರು ಭೂತ ಗ್ರಾಮ, ಭೂತಗಳ ಸಮುದಾಯ. ಇದರಲ್ಲಿ ಯಾವುದು ಸರ್ವಾಂತರವಾಗಿದೆ? ಎಲ್ಲವೂ ಸರ್ವಾಂತರವಾಗಿವೆ. ಸಾಧ್ಯವಿಲ್ಲ, ಸರ್ವಾಂತರವಾದ ಆಕಾಶ ಒಂದೇ. ವಾಯು ಸೆಕೆಂಡ್ರಿ ಅರ್ಥ ಸರ್ವಾಂತರ, ತೇಜಸ್ಸು ಇನ್ನೂ ಸ್ಥೂಲ, ಅಪ್ಪು ಇನ್ನೂ ಸ್ಥೂಲ, ಪೃಥ್ವಿ ಇನ್ನೂ ಸ್ಥೂಲವಾಗಿದೆ. ಸರ್ವಾಂತರವಾಗಿರುವ ತತ್ವ ಭೂತ ಗ್ರಾಮಗಳ ಪೈಕಿ ಆಕಾಶ ಒಂದೇ ಆಗಿರ್ಬೇಕಲ್ವೇ. ಉಳಿದವುಗಳು ಸರ್ವಾಂತರ ಎನ್ನುವಾಗ ಗೌಣಾರ್ಥದಲ್ಲಿ ಸರ್ವಾಂತರ. ಬರೀತಾರೆ ಶಂಕರಾಚಾರ್ಯರು, ಪೃಥಿವ್ಯಾಹ ಪಂಚಮಿ ಏಕವಚನ, ಇದು ಪೃಥಿವ್ಯ ಅಲ್ಲ. ಪೃಥಿವ್ಯಾಹ ಈಕಾರ ಅಂತ ಸ್ತ್ರೀಲಿಂಗ ಪೃಥಿವೀ ಶಬ್ದ, ಪೃಥಿವ್ಯಾಹ ಪೃಥಿವೀಭ್ಯಾಂ ಪೃಥಿವೀಭ್ಯಃ ಪಂಚಮಿ ಏಕ, ಪೃಥಿವಿಗಿಂತ ಆಪಃ ಅಪ್ಪುಗಳು ಅಂತರಾಹ ಒಳಗಡೆ ಇವೆ, ಸೂಕ್ಷ್ಮವಾಗಿವೆ.
ಅನಂತರ ಅಧ್ಯ ಅಪ್ಪಿಗಿಂತ ತೇಜ ತೇಜಸ್ಸು ಇನ್ನೂ ಒಳಗಡೆ ಇದೆ. ತೇಜಸ್ಸಿಗಿಂತ ವಾಯು, ವಾಯುವಿಗಿಂತ ಆಗ ಇನ್ನೂ ಒಳಗಡೆ ಇದೆ. ಇಲ್ಲಿ ಸರ್ವಾಂತರವಾದದ್ದು ಯಾವುದು? ಆಕಾಶ. ಉಳಿದ ಎಲ್ಲವೂ ಕೂಡ ಗೌಣಾರ್ಥದಲ್ಲಿ ಸರ್ವಾಂತರವಾಗಿವೆ. ಸತ್ಯಪಿ ಆಪೇಕ್ಷಿಕೆ ಅಂತರತ್ವೆ, ಆಪೇಕ್ಷಿಕವಾಗಿರುವಂತ ಅಂತರತ್ವ ಒಳಗಡೆ ಇರುವಿಕೆ ಎನ್ನುವಂತಹದ್ದು ಎಲ್ಲಕ್ಕೂ ಹೊಂದುತ್ತಿದ್ದರೂ ನೈವ ಮುಖ್ಯಂ ಸರ್ವಾಂತರತ್ವ. ಪೃಥಿವಿ ಅಪ್ಪು ತೇಜಸ್ಸು ವಾಯು ಆಕಾಶಗಳಿಗೆ ಎಲ್ಲಕ್ಕೂ ಸರ್ವಾಂತರತ್ವವಿಲ್ಲ. ಆಕಾಶವು ಒಂದರ್ಥದಲ್ಲಿ ಸರ್ವಾಂತರವಲ್ಲ. ಆಕಾಶಕ್ಕೂ ಸರ್ವಾಂತರನಾಗಿರುವ ಆತ್ಮ ಒಬ್ಬನೇ ಅಲ್ಲವೇ? ಆದ್ದರಿಂದ ಅಂತರ ಭೂತ ಗ್ರಾಮವತ್ ಸ್ವಾತ್ಮನಃ, ಹೇಗೆ ಪಂಚಭೂತಗಳನ್ನು ಇಟ್ಟುಕೊಂಡಾಗ ಪಂಚಭೂತಗಳಲ್ಲಿ ಸ್ಥೂಲ ಸೂಕ್ಷ್ಮ ಸೂಕ್ಷ್ಮತರ ಸೂಕ್ಷ್ಮತಮ ಅತ್ಯಂತ ಸೂಕ್ಷ್ಮ ಅಂತ ಹೇಳಿದರು, ಆಕಾಶವೂ ಕೂಡ ಆತ್ಮನ ದೃಷ್ಟಿಯಿಂದ ಸರ್ವಾಂತರವಲ್ಲವೋ? ಆತ್ಮನೊಬ್ಬನೇ ಸರ್ವಾಂತರವೋ? ಎಲ್ಲವೂ ಕೂಡ ಗೌಣಾರ್ಥದಲ್ಲಿ ಸರ್ವಾಂತರವಾಗಿವೆಯೋ ಹಾಗಾಗ್ಬೇಕಾಗುತ್ತೆ. ಆದ್ದರಿಂದ ಏಕಏವ ಆತ್ಮ ಸರ್ವಾಂತರ ನಹಿ ಏಕಸ್ಮಿನ್ ದೇಹೇ ದ್ವೌ ಪ್ರತ್ಯಗಾತ್ಮಾನೌ ದ್ವೌ ಸರ್ವಾಂತರೋ ಆತ್ಮಾನೌ ಸಂಭವತಃ. ಭಾಷ್ಯ ನೈವ ಮುಖ್ಯಂ ಸರ್ವಾಂತರತ್ವಂ ಭವತಿ. ಅದೇ ರೀತಿಯಲ್ಲಿ ಏನ್ಬಿಟ್ಟು ಅಥವಾ ಭೂತ ಗ್ರಾಮವತ್ ಇತಿ ಶ್ರುತ್ಯಂತರಂ ನಿದರ್ಶಯತಿ. ಸೂತ್ರದಲ್ಲಿರುವ ಅಂತರ ಭೂತ ಗ್ರಾಮವತ್ ಸ್ವಾತ್ಮನಃ, ಭೂತ ಗ್ರಾಮವತ್ ಭೂತ ಶಬ್ದಕ್ಕೆ ಪಂಚಭೂತಗಳು ಅಂದಿಟ್ಕೊಂಡು ಅರ್ಥವನ್ನು ಮಾಡಿದರು. ಇವಾಗ ಆ ಭೂತ ಗ್ರಾಮವತು ಎನ್ನುವಂತ ಸೂತ್ರದಲ್ಲಿರುವ ದ್ವಿತೀಯ ಪದಕ್ಕೆ ಇನ್ನೊಂದು ಅರ್ಥವನ್ನು ಮಾಡ್ತಾ ಇದ್ದಾರೆ. ಇದು ಮಜಾ. ಆದ್ದರಿಂದಲೇ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದು ಸರ್ವತೋಮುಖಂ. ಇನ್ನೊಂದು ಅರ್ಥವನ್ನು ಮಾಡಕ್ ಅವಕಾಶ ಉಂಟು. ಭೂತ ಗ್ರಾಮವತ್ ಎನ್ನುವಂತ ಪದದಿಂದ ಸೂತ್ರಕಾರರ ಮನಸ್ಸಿನಲ್ಲಿ ಶ್ವೇತಾಶ್ವತರೋಪನಿಷತ್ತಿನ ಮಂತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಥ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ಮಂತ್ರವನ್ನ ನನ್ನ ಗುರು 1000 ಸಲ ಕಟ್ ಮಾಡಿಬಿಟ್ಟಿದೆ. 6, 11 ಶ್ವೇತಾಶ್ವತರೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 11ನೇ ಮಂತ್ರ ಎಷ್ಟು ಸುಂದರವಾಗಿದೆ. ನಮ್ಮ ಋಷಿಗಳ ಜ್ಞಾನ ಹೇಗಿತ್ತು, ಆತ್ಮನ ಸ್ವರೂಪವೇನು, ಮಾನವ ಜನ್ಮದ ಹೆಗ್ಗುರಿ ಏನು, ಆತ್ಮಜ್ಞಾನ ಅಂದ್ರೇನು, ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸರ್ವಭೂತಾಂತರಾತ್ಮ ಒಂದು ಶಬ್ದ ಸಿಕ್ಬಿಟ್ಟು ಶಂಕರಾಚ, ಸರ್ವ ಭೂತ ಅಂತರಾತ್ಮ. ಇಲ್ಲಿ ಭೂತ ಎನ್ನುವ ಮಾತಿಗೆ ಪ್ರಾಣಿಗಳು ಅಂತ ಅರ್ಥ. ಸರ್ವಭೂತ ಎಲ್ಲ ಪ್ರಾಣಿಗಳಿಗೂ ಅಂತರಾತ್ಮನಾಗಿರುವ ಆತ್ಮನು ಒಬ್ಬನೇ ಅಲ್ಲವೇ? ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಏಕವಚನವಿದೆ. ಸರ್ವಭೂತಾಂತರಾತ್ಮನೂ ಇಲ್ಲ. ಆದ್ದರಿಂದ ಭೂತ ಗ್ರಾಮವತಿ ಶ್ವೇತಾಶ್ವತರೋಪನಿಷತ್ತಿನ 6ನೇ ಅಧ್ಯಾಯದ 11ನೇ ಮಂತ್ರದಲ್ಲಿ ಸರ್ವಭೂತಾಂತರಾತ್ಮ ಅಂತ ಹೇಳಿದ್ದಾರಲ್ಲ, ಅಲ್ಲಿ ಒಬ್ಬನೇ ಆತ್ಮ ಎಂದು ಸುಸ್ಪಷ್ಟವಾಗಿ ಹೇಳಿರೋಣದರಿಂದ ಒಬ್ಬನೇ ಆತ್ಮ, ಅವನೇ ಸರ್ವಾಂತರ. ಇದನ್ನ ನೋಡಿದಾಗ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ. ಏನ್ ಸ್ವಾಮಿ, ಇನ್ನೊಂದು ಅರ್ಥ ಮಾಡ್ಕೋಬೇಕು. ಮೋಕ್ಷವೆಂದರೇನು? ಸರ್ವಭೂತಾತ್ಮ ಭೂತಾತ್ಮತ್ವ ಸರ್ವ ಸಮ ಆತ್ಮಭಾವ ಆತ್ಮಜ್ಞಾನಂ.
ಆತ್ಮಜ್ಞಾನ ಅಂದ್ರೆ ಏನಪ್ಪ ಅಂದ್ರೆ, ಎಲ್ಲ ಪ್ರಾಣಿಗಳಲ್ಲಿಯೂ ಇರುವ ಆತ್ಮನು ನಾನೇ ಎನ್ನುವ ತಿಳಿವಳಿಕೆಗೆ ಸರ್ವಾತ್ಮೈಕತ್ವ ಜ್ಞಾನ, ಬ್ರಹ್ಮಾತ್ಮ ಜ್ಞಾನ ಅಂತ ಹೆಸರು. ನಾನು ಮಾತ್ರ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ನೀನು ಮಾತ್ರ ಸಂಸಾರಿಯಾದ ಜೀವ ಅಂತಲ್ಲ. ಬ್ರಹ್ಮಜ್ಞಾನಿಗೆ ಎಲ್ಲ ಪ್ರಾಣಿಗಳಲ್ಲಿಯೋ, ದೇವತೆಗಳಲ್ಲಿಯೋ, ಮಾನವರಲ್ಲಿಯೋ, ಕ್ರಿಮಿಕೀಟಗಳಲ್ಲಿಯೋ ಇರುವಂತ ಆತ್ಮ ಒಬ್ಬನೇ, ಅವನೇ ನಾನು ಎನ್ನುವ ಸರ್ವಾತ್ಮ ಭಾವ ಸಂಪನ್ನನೇ ಬ್ರಹ್ಮಜ್ಞಾನಿ. ಅಂತ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡಿದ್ದಂಥ ಮಹಾತ್ಮರು ನಾವು ಕಂಡಂತೆ ಕೇಳಿರುವಂತೆ ಭಗವಾನ್ ರಮಣ ಮಹರ್ಷಿಗಳು. ಬಾ, ಸರ್ವಾತ್ಮ ಭಾವ ಸಹಜವಾಗಿ ಬಂದಿತ್ತು. ಹುಲಿ, ಸಿಂಹ, ಕರಡಿ, ಹಾವು, ಚೇಳು, ನಾಯಿ, ನರಿ, ಕತ್ತೆ, ಕುದುರೆ, ಇಲಿ, ಬೆಕ್ಕು, ಚೇಳು, ಹಸು, ಎಲ್ಲರಲ್ಲೂ ಆತ್ಮನನ್ನೇ ಕಾಣ್ತಾ ಇದ್ರಿ. ಅದು ಆತ್ಮಜ್ಞಾನ. ಅದು ಹೇಳ್ತಾ ಇದೆ, ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮ. ಅಂತರಾತ್ಮ ಪದ ಇದೆ ಇಲ್ಲಿಯೂ ಕೂಡ, ಸರ್ವಾಂತರ ಅನ್ನುವಂತ ಪದವಿದೆ. ಅದನ್ನೇ ಸೂತ್ರಕಾರರು ಅಂತರ ಭೂತ ಗ್ರಾಮವತ್ ಸ್ವಾತ್ಮನಃ ಎಂದು ಉಪದೇಶ ಮಾಡಿದ್ದಾರೆ ಎಂಬುದು ಶಾಂಕರ ಭಾಷ್ಯದ ರಹಸ್ಯ. ಇದನ್ನ ನೋಡಿದಾಗ ನನಗೆ ಪರಮಾಶ್ಚರ್ಯ. ಆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ, ಆ ಬಾಲ ಶಂಕರನಿಗೆ 16ನೇ ವಯಸ್ಸಿನಲ್ಲಿ ಈ ಸೂತ್ರಗಳಿಗೆ ಸರಿಯಾದಂತಹ ಸೂಕ್ತವಾದ ಮಂತ್ರಗಳನ್ನು ಆರಿಸಿಕೊಂಡು ಅದಕ್ಕೆ ವಿಷಯ ವಾಕ್ಯವನ್ನು ಕೊಟ್ಟು ಭಾಷ್ಯ ಬರೆದಿದ್ದಾರಲ್ಲ ಪುಣ್ಯಾತ್ಮ ಮಹಾತ್ಮ ಮಹಾತೇಜಸ್ವಿ ನೈಷ್ಠಿಕ ಬ್ರಹ್ಮಚಾರಿ ಬ್ರಹ್ಮನಿಷ್ಠ ಅಂತ ಬಾಲಶಂಕರನ ಪಾದ ಪದ್ಮಗಳಿಗೆ ಮತ್ತೆ 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 ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಏನ್ ಶಂಕರಾಚಾರ್ಯರು, ಏನ್ ಸ್ವಾಮಿ, ಒಂದ್ ವಿಗ್ರಹನೆಯವರ ಅಲ್ಲಪ್ಪ. ಒಬ್ಬ ವ್ಯಕ್ತಿಯನ್ನು ಎಂಥ ಮಹಾತ್ಮರನ್ನು, ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವ ಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ, 32ನೇ ವಯಸ್ಸಿಗೆ ಕಂತೆ ಬಿಸಾಕಿದ್ರು ಸಾಕು, ಎಲ್ಲ ಹೋದ್ರು ಎಲ್ಲೋದ್ರು ಗೊತ್ತಿಲ್ಲ ನಮಗೆ, ಹೋದ್ಬೇಡ. ಏನ್ ಬರ್ಕೊಟ್ಟಿದ್ದಾರೆ, ಸುಮಾರು 1400 ಶತಮಾನಗಳ ಹಿಂದೆ, 8ನೇ ಶತಮಾನ ಅವ್ರದ್ದು, 21, 14-15 ಶತಮಾನಗಳ ಹಿಂದೆ ಇಂಥ ಪರಮ ಪವಿತ್ರವಾದ, ಪರಮ ಮಂಗಳಕರವಾದ, ಪರಮ ಭದ್ರವಾದ ಭಾಷ್ಯವನ್ನು ಬರೆದು ಮುಮುಕ್ಷು ಪ್ರಪಂಚಕ್ಕೆ ಆತ್ಮಜ್ಞಾನದ ಅಮೃತ ಗಂಗೆಯನ್ನು ಹರಿಸಿರುವಂತಹ ಮಹಾತ್ಮನು ಶಂಕರಾಚಾರ್ಯರು. ನನ್ಗೆ ರೋಮ ಶಂಕರ ಅಂದ್ ಬಿಟ್ರೆ ಬಹಳ ಆನಂದವಾಗುತ್ತೆ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಇತ್ಯಸ್ಮಿನ್ ಮಂತ್ರೇ ಸಮಸ್ತೇಷು ಭೂತ ಗ್ರಾಮೇಶು ಭೂತ ಗ್ರಾಮವತೆ ಸೂತ್ರ ಭೂತ ಗ್ರಾಮೇಶು ಭಾಷ್ಯ ಏಕ ಏವ ಸರ್ವಾಂತರ ಆತ್ಮ ಆಮ್ನಾಯತೆ ಎಲ್ಲ ಭೂತಗಳ ಗ್ರಾಮಗಳಲ್ಲಿ ಎಲ್ಲ ಪ್ರಾಣಿಗಳ ಗುಂಪಿನಲ್ಲಿ ಇರುವಂತ ಆತ್ಮನು ಒಬ್ಬನೇ, ಅವನು ಸರ್ವಾಂತರನಾಗಿರುವಂತ ಆತ್ಮ ಎಂದು ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಕೃತ ವಿಶಸ್ತ ಚಾಕ್ರಾಯಣ ಕಹೋಲ ಕೌಶೀತಕೆಯ ಇಬ್ಬರ ಪ್ರಶ್ನೆಗಳಲ್ಲಿ ಮಾಡಿರುವಂತ ಆತ್ಮನು ಒಬ್ಬನೇ. ಆ ಇಬ್ಬರು ಪ್ರಶ್ನೆಗಳಿಗೆ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಕೊಟ್ಟಿರುವಂತ ಉತ್ತರ, ಏಷತೆ ಆತ್ಮ ಸರ್ವಾಂತರ ಎನ್ನುವ ಆತ್ಮನು ಒಬ್ಬನೇ. ಒಬ್ಬನೇ ಆತ್ಮನನ್ನ ಕೇಳಿದ್ದಾರೆ, ಒಬ್ಬನೇ ಆತ್ಮನ ಹೇಳಿದ್ದಾರೆ. ರಿಪಿಟೇಷನ್ ಆಯ್ತಲ್ಲ, ರಿಪಿಟೇಷನ್ ಅಲ್ಲ, ಅದೇ ಸ್ವಾರಸ್ಯ. ಇವಾಗ ಮುಂದೆ ಹೇಳ್ತೇವೆ ಅದನ್ನು. ಏವಂ ಅನಯೋರಪಿ ಬ್ರಾಹ್ಮಣಯೋ ಇತ್ಯರ್ಥ. ಅದೇ ರೀತಿಯಲ್ಲಿ ಶ್ವೇತಾಶ್ವ ತರೋಪನಿಷತ್ತಿನಲ್ಲಿ ಹೇಳಿರುವಂತೆಯೇ ಇಲ್ಲಿಯೂ ಕೂಡ ಅನಯೋ ಬ್ರಾಹ್ಮಣಯೋ ಉಶಸ್ತ ಬ್ರಾಹ್ಮಣೇ ಕಹೋಲ ಬ್ರಾಹ್ಮಣೇ ಚ ಬ್ರಾಹ್ಮಣ ಅನ್ ಭಾಗ, ಎರಡೂ ಬ್ರಾಹ್ಮಣಗಳಲ್ಲಿ ತಿಳಿಸಲ್ಪಟ್ಟಿರುವಂತ ಆತ್ಮ ಒಬ್ಬನೇ, ಇಬ್ಬರು ಸರ್ವಾಂತರ ಆತ್ಮರಿಲ್ಲ. ತಸ್ಮಾತ್ ವೇದ್ಯೈಕ್ಯಾತೆ
ವಿದ್ಯೈಕತ್ವಮಿತಿ ರಾಮ ರಾಮ. ತಸ್ಮಾದಾದ್ದರಿಂದ ವೇದ್ಯ ಐಕ್ಯಾತೆ ಏಕಸ್ಯ ಭಾವ ಐಕ್ಯಂ. ಇದು ಬ್ರಹ್ಮಸೂತ್ರ ಭಾಷ್ಯ, ರಾಮಾಯಣ ಭಾರತವಲ್ಲ. ಬಹಳ ಎಚ್ಚರಿಕೆ, ನಾವು ಕನ್ನಡಕ ಹಾಕೊಂಡು ಓದಬೇಕು. ತಸ್ಮಾದಾದ್ದರಿಂದ ವೇದ್ಯ ಐಕ್ಯಾತೆ, ವೇದ್ಯ ತಿಳಿಯಲ್ಪಡಬೇಕಾಗಿರುವ ಆತ್ಮತತ್ವವು ಏಕತ್ವಾತ್ ಒಂದೇ ಆಗಿರುವುದರಿಂದ ಉಶಸ್ತ ಬ್ರಾಹ್ಮಣದಲ್ಲಿಯೋ ಕಹೋನ ಬ್ರಾಹ್ಮಣದಲ್ಲಿಯೋ ತಿಳಿಯಲ್ಪಡಬೇಕಾಗಿರುವ ಉಪದೇಶಿಸಲ್ಪಟ್ಟಿರುವಂತಹ ಆತ್ಮನು ಒಬ್ಬನೇ ಆಗಿರುವುದರಿಂದ ವಿದ್ಯಾ ಏಕತ್ವಂ, ವಿದ್ಯೆಯು ಒಂದೇ, ಬೇರೆ ಬೇರೆ ಎಲ್ಲ ತೀರ್ಮಾನ ಮಾಡಿಬಿಟ್ಟು. ಇದು ಅಂತರಭೂತ ಗ್ರಾಮವತ್ ಸ್ವಾತ್ಮನಃ ಆಯ್ತು. ಇವ ಮುಂದಿನ ಪ್ರಶ್ನೆ, ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ, ಹಾಗಾದರೆ ಎರಡು ಸಲ ಯಾಕೆ ಕೇಳಿದ್ದಾರೆ? ಒಬ್ಬನೇ ಆತ್ಮನನ್ನ ಇಬ್ಬರು ಪ್ರಶ್ನೆ ಮಾಡಿದ್ದು ತಪ್ಪಲ್ವೇ? ಒಬ್ಬನೇ ಆತ್ಮನನ್ನ ಯಾಜ್ಞವಲ್ಕ್ಯ ಮಹರ್ಷಿಗಳು ಉಪದೇಶ ಮಾಡಿದ್ದು ಸರಿಯಲ್ಲ ಅಲ್ವೇ ಅಂತ ಕೇಳಿದ್ರೆ ಅದು ಉತ್ತರ ನೋಡಿ. ಓಂ ಅನ್ಯಥಾ ಭೇದಾನುಪಪತ್ತಿರಿತಿ ಚೇನ್ನೋಪದೇಶಾಂತರವತಿ. ಬ್ಯೂಟಿಫುಲ್. ನೋಡ್ತಾ ಹೋದ್ರೆ ಶಂಕರರಿಗಿಂತ ಬಾದರಾಯಣಾಚಾರ್ಯರು ಒಂದ್ ಗುಲ್ಗೆಂಜಿ ತೂಕ ಜಾಸ್ತಿ. ಬಾದರಾಯಣಾಚಾರ್ಯರಿಗಿಂತ ಶಂಕರಾಚಾರ್ಯರು ಎರಡು ಗುಲ್ಗೆಂಜಿ ತೂಕ ಜಾಸ್ತಿ. ಬಾದರಾಯಣ ಶಂಕರರಿಗಿಂತ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮೂರು ಗುಲ್ಗೆಂಜಿ ತೂಕ ಜಾಸ್ತಿ. ಇವರೆಲ್ಲ ಋಷಿಗಳು ಸ್ವಾಮಿ. ಗಂಗಾ ನದಿ ಎಲ್ಲಿಂದಾಲು ಹುಟ್ಲಿ, ಒಟ್ಟಿನಲ್ಲಿ ಸ್ವರ್ಗಂಗಾ ಸ್ನಾನ ಮಾಡೋದು ಬರ್ತಿರೋದಷ್ಟೇ. ಆದ್ರಿಂದ ಎಲ್ಲಿ ಹುಟ್ಟಿದ್ರು ಸ್ವಾಮಿಗಳು, ಮದುವೆ ಆಗಿತ್ತಿ ಅವರಿಗೆ, ಎಲ್ಲಿ ಕಲ್ತ್ಕೊಂಡ್ರು ಏನು. ಅವ್ರ ಉಪದೇಶವನ್ನು ಕೇಳ್ತಾ ಹೋದ್ರೆ ನಮ್ ಜನ್ಮವೇ ಸಾರ್ಥಕವಾಗಿ ಹೋಗುತ್ತೆ. ನೋಡಿ, ಸೂತ್ರಕಾರರು ಇನ್ನೊಂದು ಸೂತ್ರ ತಂದಿದ್ದಾರೀಗ. ಓಂ ಅನ್ಯಥಾ ಭೇದಾನುಪಪತ್ತಿರಿತಿ ಚೇನ್ನೋಪದೇಶಾಂತರವತಿ. ಓಂ ಶಾಂತಿ ಶಾಂತಿ ಶಾಂತಿ. ಅನ್ಯಥಾ ಭೇದಾನುಪಪತ್ತಿ ಇತಿ ಚೇತ್ ನ ಉಪದೇಶಾಂತರವತ್ ಇತಿ ಷಟ್ ಪದಾತ್ಮಕಂ ಸೂತ್ರಂ. ಇನ್ನೊಮ್ಮೆ ಮತ್ತೆ, ಅನ್ಯಥಾ ಭೇದಾನುಪಪತ್ತಿ ಇತಿ ಚೇತ್ ನ ಉಪದೇಶಾಂತರವತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಸೂತ್ರ ಪೂರ್ವ ಪಕ್ಷ ಮತ್ತು ಉತ್ತರ ಪಕ್ಷ ಎರಡರ ಸಂಗಮ, ಎರಡು ಇದೆ. ಇದೆ ಅನ್ಯಥಾ ಭೇದಾನುಪಪತ್ತಿ ರಿಚಿ ಚೇತ್ ಪೂರ್ವ ಪಕ್ಷ, ನ ಉಪದೇಶಾಂತರವತ್ ಸಿದ್ಧಾಂತ. ಇದನ್ನ ನೋಡಿದಾಗ ಒಂದು ವಿಷಯ ತಿಳ್ಕೋಬೇಕು ನಾವು. ವೇದಾಂತಿಗಳನ್ನ ಸಾಮಾನ್ಯ ಜನಗಳು ದೂರದಿಂದ ನೋಡಿಬಿಟ್ಟು ಅವರು ದಡ್ಡರು ಅಂದ್ಕೊಂಡ್ಬಿಡ್ತೇವೆ. ಅಯ್ಯೋ ಜುಟ್ಬಿಟ್ಕೊಂಡಿದ್ದಾರಪ್ಪ, ಏನೋ ಬಿಜೆಪಿಗೆ ಓಡಾಡ್ತಾ ಇರ್ತಾರೆ ಅಂತ. ಆದರೆ ವೇದಾಂತಿಗಳು ದಡ್ಡರಲ್ಲ, ಬ್ರಹ್ಮಜ್ಞಾನಿಗಳು ಖಂಡಿತ ದಡ್ಡರಲ್ಲ. ಅವರು ಮಹಾತ್ಮರು, ತಪಸ್ವಿಗಳು. ಇಡೀ ವಿಶ್ವದ ಸಾರವಾಗಿರುವ ಪ್ರತ್ಯಗಾತ್ಮನನ್ನೇ ತಾನೆಂದು ತಿಳಿದಿರುವ ಧೀರಾದಿ ಧೀರರು, ಮಹಾರ್ಷಿಗಳು. ಯಾವ ಆಡಂಬರ ಇಲ್ಲೇ ಇರ್ಬೋದು, ಗಡ್ಡ ಬಿಟ್ಕೊಂಡು ಮೀಸೆ ಬಿಟ್ಕೊಂಡು ಹೆಂಗೋ ಕಾಲ ಆಗ್ತಾ ಇರ್ತಾರೆ. ಆದರೆ ಅವರು ಮಹಾತ್ಮರು. ಅವರನ್ನ ನಾವು ಎಂದೆಂದಿಗೂ ತಿರಸ್ಕಾರ ಮಾಡಬಾರದು. ಅದಕ್ಕೆ ನಮ್ಮ ಸ್ವಾಮಿಗಳೇ ಉದಾಹರಣೆ. ಅರ್ಥ ಹೇಳ್ತೀನಿ ಅನ್ವಯ ಅಣ್ಣ. ಅನ್ಯಥಾ ಭೇದ ಅನುಪಪತ್ತಿ ಇತಿ ಚೇತ್. ಅನ್ಯಥಾ ಎರಡೂ ಆತ್ಮರು ಒಬ್ಬರೇ, ಎರಡೂ ಪ್ರಶ್ನೆಗಳಲ್ಲಿ ಒಬ್ಬನೇ ಆತ್ಮನನ್ನ ಮಾಡಿದ್ದಾರೆ, ಬೇರೆ ಬೇರೆ ಆತ್ಮರನ್ನು ಹೇಳಿಲ್ಲ ಅಂತ ಆಗಿಬಿಟ್ರೆ ಭೇದ ಅನುಪಪತ್ತಿ ಎರಡೇ ಕೇಳ್ಬೇಕಾಗಿತ್ತು. ಎರಡೂ ಒಂದೇ ವಿದ್ಯ, ಎರಡೂ ಒಂದೇ ವೇದ್ಯ ಅಂತ ಆಗಿಬಿಟ್ರೆ ಭೇದ ಹೊಂದುವುದಿಲ್ವಲ್ಲ.
ಅವನು ಪ್ರಶ್ನೆ ಮಾಡ್ದ, ಇವನು ಪ್ರಶ್ನೆ ಮಾಡ್ದ ಅಂತಂದ್ರೆ ಅದೊಂದು ನಿಲ್ವಲ್ಲ ಅಂದರೆ ನ ಅದೇನ್ ದೋಷವಲ್ಲ. ಒಬ್ಬನೇ ಆತ್ಮನನ್ನ ಇಬ್ಬರು ಪ್ರಶ್ನೆ ಮಾಡಿರುವುದು, ಒಬ್ಬನೇ ಆತ್ಮನನ್ನ ಯಾಜ್ಞವಲ್ಕ್ಯ ಮಹರ್ಷಿಗಳು ಎರಡು ಸಲ ಉತ್ತರ ಕೊಟ್ಟಿರುವುದು, ಇದು ಏನ್ ದೋಷವಲ್ಲ ಅನ್ಬಿಟ್ರು ಯಾರು ಸೂತ್ರಕಾರರು. ಯಾಕೆ ಉಪದೇಶಾಂತರವತ್ತು ಬೇರೆಂದು ಉಪದೇಶದಲ್ಲಿರುವಂತೆ ಅನ್ಯ ಉಪದೇಶ ಉಪದೇಶಾಂತರಂ ತದ್ವತ್ತು ಬೇರೆಂದು ಕಡೆಯಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಶ್ವೇತಕೇತುವಿಗೆ ಉದ್ದಾನಕ ಎನ್ನುವಂತ ಗುರು ತಂದೆ ಒಂಬತ್ತು ಸಲ ಹೇಳಿದ್ದಾನೆ. ಒಬ್ಬನೇ ಗುರು ಒಬ್ಬನೇ ಶಿಷ್ಯ ಒಂಬತ್ತು ಸಲ ಯಾಕೆ ಹೇಳಿದ್ದಾನೆ ಅಂದ್ರೆ ಒಂಬತ್ತು ಆತ್ಮನನ್ನು ಹೇಳಿದ್ದಾನೆ. ಏನ್ ಬಿಡೋಣ, ಸಯೇಶು ಅಣಿಮ ಐತದಾತ್ಮಮಿದಂ ಸರ್ವಂ ತತ್ ಸತ್ಯಂ ಸಾತ್ಮ ತತ್ವಮಸಿ ಶ್ವೇತಕೇತು ಎಂದು ತತ್ವಮಸಿ ವಾಕ್ಯೋಪದೇಶವನ್ನ ತಂದೆ ಮಗನಿಗೆ ಒಂಬತ್ತು ಸಲ ಯಾಕೆ ಹೇಳ್ದ? ಒಂಬತ್ತು ಸಲ ಹೇಳಲ್ಪಟ್ಟಂತ ಆತ್ಮ ಒಬ್ಬನೆಯೋ ಬೇರೆ ಬೇರೆಯೋ? ಒಬ್ಬನೇ ಆತ್ಮ. ಅಲ್ಲಿ ಹೇಗೋ ಅದರಂತೆ ಇಲ್ಲಿಯೂ ಕೂಡ ಯಾಜ್ಞವಲ್ಕ್ಯ ಮಹರ್ಷಿಗಳ ಉತ್ತರದಲ್ಲಿ ಏಷತೆ ಆತ್ಮ ಸರ್ವಾಂತರ ಎಂದು ಎರಡೂ ಕಡೆ ಹೇಳಿದ್ದಾರಲ್ಲ ಒಬ್ಬನೇ ಆತ್ಮ. ಹೇಗಿದೆ ಮಜಾ! ನನಗೆ ಗಂಟ್ಲು ಕೂತೊಂಡು ಗಂಟ್ಲು ನೋವಾಗಿದ್ರು ಸಹಿತ ಓದ್ತಾ ಇದೆ. ಇದೇ ಟಾನಿಕ್. ಯಾವ ಮಾತ್ರೆ ಬೇಡ, ಗುಳಿಗೆ ಬೇಡ, ಬ್ರಹ್ಮ ಸೂತ್ರ ಭಾಷ್ಯ ಓದ್ತಾ ಬಂದ್ಬಿಟ್ರೆ ಎಲ್ಲೂ ಸರಿಯಾಗಬೇಡ. ಅಥ ಯದೋಕ್ತಂ ಅನಭ್ಯುಪಗಮ್ಯಮಾನೇ ವಿದ್ಯಾಭೇದೇ ಆಮ್ನಾನ ಭೇದ ಅನುಪಪತ್ತಿ ಇತಿ ತತ್ ಪರಿಹರ್ತವ್ಯಂ. ವಿದ್ಯಾಭೇದವನ್ನ ಒಪ್ಪಿಕೊಳ್ಳದೆ ಹೋದರೆ ಇಲ್ಲಿ ಎಲ್ ಸಲ ಹೇಳಿರುವಂತಹದ್ದು ಹೊಂದುವುದಿಲ್ವಲ್ಲ ಅಂತ ಪೂರ್ವ ಪಕ್ಷಿ ಕೇಳಿದ್ದಾನಲ್ಲ. ಅತ್ರೋಚ್ಯತೆ, ಇದು ಬಹಳ ಮುಖ್ಯವಾದ ಭಾಗ. ನಾಯಂ ದೋಷ, ಒಬ್ಬನೇ ಆತ್ಮನನ್ನ ಇಬ್ಬರು ಪ್ರಶ್ನೆ ಮಾಡಿರುವುದು, ಎರಡೂ ಪ್ರಶ್ನೆಗಳಿಗೆ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಒಬ್ಬನೇ ಆತ್ಮನನ್ನ ಉತ್ತರ ಕೊಟ್ಟಿರುವಂತಹದ್ದು, ಹೀಗೆ ಉಶಸ್ತ ಕಹೋಲ ಎರಡೂ ಬ್ರಾಹ್ಮಣಗಳಲ್ಲಿ ಎರಡು ಸಲ ಒಬ್ಬನೇ ಆತ್ಮನನ್ನು ಹೇಳಿರುವಂತಹದ್ದು ನೈಷ ದೋಷ, ದೋಷವೇನಲ್ಲ. ಹೇಗೆ ಉಪದೇಶಾಂತರವತ್ ಇನ್ನೊಂದು ಕಡೆಯಲ್ಲಿ ಮಾಡಿರುವಂತ ಉಪದೇಶದಂತೆ ಯಥಾ ತಾಂಡಿನಾಮುಪನಿಷದಿ ಷಷ್ಠೇ ಪ್ರಪಾಠಕೇ ಸ ಆತ್ಮ ತತ್ವಮಸಿ ಶ್ವೇತಕೇತು ಇತಿ ನವಕೃತ್ವ ಉಪದೇಶೇ ನ ವಿದ್ಯಾಭೇದೋ ಭವತಿ ಏವಮಿಹಾಪಿ ಭವಿಷ್ಯತಿ. ಭಾಷ್ಯ ಓದ್ತಾ ಇದ್ರೆ ನಮ್ಮ ಕಣ್ಣು ಮುಂದೆ ವೇದ ಸರಸ್ವತಿ ವೇದ ಶಾರದ ನರ್ತನೆ ಮಾಡ್ತಾ ಇದೆ. ತಾಂಡಿನ ಉಪನಿಷದಿ ಏನ್ಬಿಟ್ರು, ತಾಂಡಿ ಬ್ರಾಹ್ಮಣ ಯಾವುದು? ಛಾಂದೋಗ್ಯೋಪನಿಷತ್ತು. ತಾಂಡಿನ ಉಪನಿಷದಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಷಷ್ಠೇ ಪ್ರಪಾಠಕ್ಕೆ ಆರನೇ ಅಧ್ಯಾಯದಲ್ಲಿ ಇವೊಂದು ವಾಕ್ಯ ಯಾವುದು? ಸಯೇಶೋ ಅಣಿಮ ಐತದಾತ್ಮಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಒಂದ್ ಮಂತ್ರ, ಒಂದೇ ಮಂತ್ರ ನವಕೃತ್ವ ನೈನ್ ಟೈಮ್ಸ್ ಒಂಬತ್ತು ಸಲ ಬಂದಿದೆ. ಉಪದೇಶೇ ಅಪಿ ಒಂಬತ್ತು ಸಲ ಬಂದಿದ್ದರು ನ ವಿದ್ಯಾಭೇದ, ಒಂಬತ್ತು ತರಹದ ವಿದ್ಯೆಗಳಲ್ಲ, ಒಂಬತ್ತು ತರಹದ ಆತ್ಮನೂ ಅಲ್ಲ, ಒಂದೇ ವಿದ್ಯಾ ಅದೇ ಆತ್ಮವಿದ್ಯ. ಒಬ್ಬನೇ ಆತ್ಮ, ಅವನೇ ಪ್ರತ್ಯಗಾತ್ಮ. ಒಬ್ಬನೇ ಪ್ರತ್ಯಗಾತ್ಮನನ್ನ ಕುರಿತು ಆ ವಿದ್ಯೆಯಲ್ಲಿ ಉಪದೇಶ ಮಾಡುವಾಗ ಒಂಬತ್ತು ಸಲ ಹೇಳಿಬಿಟ್ಟ. ಓಹೋ, ಒಂಬತ್ತು ಸಲ ಹೇಳಿದ್ದರಿಂದ ಒಂಬತ್ತು ಆತ್ಮರು ಹೇಗೆ ಅರ್ಥ ಮಾಡಬಾರದು? ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಕಥಂಚ ನವಕೃತ್ವೋಪಿ ಉಪದೇಶೇ ವಿದ್ಯಾಭೇದೋ ನ ಭವತಿ. ಪೂರ್ವ ಪಕ್ಷಿ ಕೇಳ್ತ ಏನ್ರಿ, ಒಂಬತ್ತು ಸಲ ಉಪದೇಶ ಮಾಡಿದ್ರು ಸಹಿತ ಒಂಬತ್ ವಿದ್ಯೆಯಲ್ಲ, ಒಬ್ಬನೇ ಆತ್ಮನನ್ನ ಒಬ್ಬನೇ ಒಂದೇ ತತ್ವವನ್ನ
ವಂಬತ್ಸರ್ ಹೇಳಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗಿದು? ಉಪಕ್ರಮೋಪಸಂಹಾರಾಭ್ಯಾಮ್ ಏಕಾರ್ಥತ ಅವಗಮಾತೆ. ಅಬ್ಬಬ್ಬಬ್ಬಬ್ಬ, ಇದಕ್ಕೆ ಷಟ್ ತಾತ್ಪರ್ಯ ಲಿಂಗಗಳನ್ನ ನೋಡ್ಬೇಕು. ಉಪಕ್ರಮೋಪಸಂಹಾರೋ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪತ್ತೀಚ ಲಿಂಗಂ ತಾತ್ಪರ್ಯ ನಿರ್ಣಯ. ಏನ್ ಶಂಕರರು ಮೀಮಾಂಸಾ ದರ್ಶನದಲ್ಲಿ ನಿಪುಣರು? ಉಪಕ್ರಮ ಉಪಸಂಹಾರಗಳನ್ನ ನೋಡಿದಾಗ ಇದು ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೇಗೆ? ಭೋಯ ಏವ ಮಾ ಭಗವಾನ್ ವಿಜ್ಞಾಪಯತೋ ಇತಿ ಚ ಏಕಸ್ಯೈವ ಅರ್ಥಸ್ಯ ಪುನಃ ಪುನಃ ಪ್ರತಿಪಿಪಾದಯಿಷಿತತ್ವೇನ ಉಪಕ್ಷೇಪಾತಿ ಆಶಂಕಾಂತರ ನಿರಾಕರಣೇನ ಚ ಅಸಕೃತೆ ಉಪದೇಶೋಪತ್ತೇ. ಎಷ್ಟು ಚೆನ್ನಾಗಿದೆ ಭಾಷ್ಯವಾಕ್ಯ, ನಿಧಾನವಾಗಿ ನೋಡ್ಬೇಕು, ತಿಂಡಿ ತಿಂದು ಕೂತ್ಕೋಬೇಕು, ಓದ್ತಾ ಇರ್ಬೇಕು. ಇಲ್ಲಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು, ಶ್ವೇತಕೇತು ತಂದೆ ಹೇಳ್ತಾನೆ, ಅಪ್ಪಾಜಿ ಭೂಯ ಏವ ಮತ್ತೂ ಕೂಡ ಯಾಪನನ್ನ ತಿಳಿಸ್ಕೊಡಿ, ಮತ್ತು ಒಂದ್ಸಲ ಉಪದೇಶ ಮಾಡ್ದ. ಅರ್ಥವಾಯ್ತು. ಅರ್ಥವಾಯ್ತೇನಪ್ಪ? ಅರ್ಥವಾಯ್ತು, ಸ್ವಲ್ಪ ಡೌಟ್ ಇದೆ, ಪುನಃ ತಿಳಿಸ್ಕೊಡಿ, ಪುನಃ ತಿಳಿಸಿ. ಇಂದ ಅವನ ಮನಸ್ಸಿನಲ್ಲಿ ಅನೇಕ ಸಂಶಯ, ಆ ಅನೇಕ ಸಂಶಯಗಳನ್ನೆಲ್ಲ ಅನುವಾದ ಮಾಡಿಕೊಂಡು ಪರಿಹಾರ ಮಾಡುವುದಕ್ಕಾಗಿ ಒಬ್ಬನೇ ಪ್ರತ್ಯಗಾತ್ಮನನ್ನು, ಒಂದೇ ಬ್ರಹ್ಮವಿದ್ಯೆಯನ್ನು ತಿಳಿಸುವುದಕ್ಕಾಗಿ ಒಂಬತ್ಸರ ಉಪದೇಶ ಮಾಡಿದ್ದಾನೆ. ಏಕಸ್ಯೈವ ಅರ್ಥಸ್ಯ, ಒಬ್ಬನೇ ಆತ್ಮನನ್ನ ಪುನಃ ಪುನಃ ಮತ್ತೆ ಮತ್ತೆ ಪ್ರತಿಪಿಪಾದ ಇಶಿತತ್ವೇನ ಪ್ರತಿಪಾದನ ಮಾಡಬೇಕೆಂದು ತಿಳಿಸ್ತಾ ಇದ್ದಾನೆ. ಆಶಂಕಾಂತರ ನಿರಾಕರಣೇನ, ಒಂದು ಉತ್ತರ ಕೊಟ್ಟ, ಒಂದು ಸಂಶಯ ಹೋಯ್ತು, ಇನ್ನೊಂದು ಸಂಶಯ ಬಂತು, ಮತ್ತೆ ಹೇಳ್ದ, ಇನ್ನೊಂದು ಸಂಶಯ. ಅವನ ಮನಸ್ಸಿನಲ್ಲಿದ್ದ ಒಂಬತ್ತು ಸಂಶಯಗಳನ್ನ ಪರಿಹಾರ ಮಾಡಿ ಕೊನೆಗೆ ತತ್ವಮಸಿ ವಾಕ್ಯ ಸಂನಿರ್ಣಯವನ್ನ ಮಾಡಿ ನೀನೇ ಬ್ರಹ್ಮಸ್ವರೂಪನಾಗಿದ್ದೀಯ ಅಂತ ಹೇಳಿದ್ದಾನಲ್ವೇ, ಅದರಂತೆ ಇಲ್ಲಿಯೂ ಅರ್ಥವನ್ನು ಮಾಡಿಕೊಳ್ಬೇಕು. ಒಂದು ಅಸಕೃತೆ ಅನೇಕ ಸಲ ಹೇಳಿದ್ದಾರೆ, ಅಲ್ಲಿ ಒಂಬತ್ತು ಸಲ ಹೇಳಿದ್ದಾರೆ, ಇಲ್ಲಿ ಎರಡೇ ಸಲ. ಏವ ಮಿಹಾಪಿ ಪ್ರಶ್ನ ರೂಪ ಅಭೇದ ಅಥೋನ್ಯದಾರ್ಥಂ ಇತಿ ಚ ಪರಿಸಮಾಪ್ತಿ ಅವಿಶೇಷಾತಿ ಉಪಕ್ರಮೋಪಸಂಹಾರವು ತಾವತ್ ಏಕಾರ್ಥ ವಿಷಯವು ದೃಶ್ಯೇತಿ. ಈ ಸರ್ವಾಂತರನಾದ ಆತ್ಮನೊಬ್ಬನನ್ನ ಬಿಟ್ಟು ಉಳಿದ ಎಲ್ಲವೂ ಕೂಡ ಅರ್ಥ ದುಃಖ ಪರಿಚ್ಛಿನ್ನ ಎಂದು ಎರಡೂ ಕಡೆ ಸಮಾನವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಎರಡೂ ಕಡೆ ಹೇಳಿರುವಂತಹ ಆತ್ಮ ಒಬ್ಬನೇ, ಒಂದೇ ವಿದ್ಯೆಯನ್ನೇ ಹೇಳಿದ್ದಾರೆ. ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಇತಿ ದ್ವಿತೀಯ ಪ್ರಶ್ನೆ ಪ್ರಶ್ನೆ ಏವಕಾರಂ ಪಯುಂಜಾನ ಪೂರ್ವ ಪ್ರಶ್ನ ಗತಮೇವ ಅರ್ಥಂ ಉತ್ತರತ್ರ ಅನುಕೃಷ್ಯಮಾನಂ ದರ್ಶೀಲಿ. ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಏವಕಾರ, ಯಾವುದು ಸಾಕ್ಷಾತ್ ಅಪರೋಕ್ಷವಾಗಿರುವ ಬ್ರಹ್ಮವೋ ಅದೇ ನಿನ್ನ ಸರ್ವಾಂತರವಾಗಿರುವಂತ ಆತ್ಮ ಎಂದು ಹೇಳುವ ಮುಖಾಂತರವಾಗಿ ಎರಡೂ ಕಡೆಗಳಲ್ಲಿ ಒಬ್ಬನೇ ಆತ್ಮನ ಉಪದೇಶ ಮಾಡಿದ್ದಾರೆ. ಹಾಗಾದ್ರೆ ರಿಪೀಟೇಷನ್ ಆಯ್ತಲ್ಲ ಅಂದ್ರೆ ಇಲ್ಲ. ಪೂರ್ವಸ್ಮ್ಯೂಶ್ಚ ಬ್ರಾಹ್ಮಣೇ ಕಾರ್ಯಕರಣ ವ್ಯತಿರಿಕ್ತಸ್ಯ ಆತ್ಮನ ಸದ್ಭಾವ ಕಥ್ಯತಿ. ವಶಸ್ಥ ಚಾಕ್ರಾಯಣನ ಪ್ರಶ್ನೆಯಲ್ಲಿ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ ತಮ್ಮೇ ವ್ಯಾಚಕ್ಷ ಅಂತ ಕೇಳಿದಾಗ ಆ ಆತ್ಮನನ್ನ ತಿಳಿಸಿ ಅವನು ಹೇಗಿದ್ದಾನೆ ಅಂತ ಹೇಳುವಾಗ ಅವನು ಪ್ರಾಣಾಪಾನ ವ್ಯಾನೋದಾನಗಳಿಗಿಂತ ವಿಲಕ್ಷಣನಾಗಿದ್ದಾನೆ ಎಂತ ಹೇಳಿದ್ದಾರೆ. ಅವನು ಪ್ರಾಣಾಪಾನ ವ್ಯಾನೋದಾನಾದಿಗಳಿಗಿಂತ ವಿಲಕ್ಷಣನಾಗಿ ಎಲ್ಲಕ್ಕೂ ಚೈತನ್ಯ ಕೊಡುವವನು ಅಂತ ಹೇಳಿದ್ರು. ಉತ್ತರಸ್ಮಿಂಸ್ತು, ಇನ್ನು ಕಹೋನ ಕೌಶೀತಕೇಯನ ಬ್ರಾಹ್ಮಣದಲ್ಲಾದರೂ ತಸ್ಯೈವ ಆತ್ಮ ಹೇಗಿದ್ದಾನೆ ಗೊತ್ತಾ? ಮೊದಲ ಆತ್ಮ ಯಾರು? ಪ್ರಾಣಾಪಾನ ವ್ಯಾನೋದಾನ ಸಮಾನಗಳಿಗಿಂತ ಭಿನ್ನನಾಗಿರುವ ಆತ್ಮ. ಸರಿ,
ಅವನ ಸ್ವರೂಪವೇನು ಅಂತ ಕೇಳಿದಾಗ ಸಹ ಆ ಮಂತ್ರ ಹೇಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ. ಏಷತೆ ಆತ್ಮ ಸರ್ವ ಅಂತ ಅಂತ ಹೇಳಿಬಿಟ್ಟು ಕಥಮೋ ಯಾಜ್ಞವಲ್ಕ್ಯ ಸರ್ವಾಂತರ ಯಹ ಅಶನಾಯ ಪಿಪಾಸೆ ಶೋಕಂ ಮೋಹಂ ಜರಾ ಮೃತ್ಯು ಮತ್ಯೇತಿ ಏತಂ ವೈತಂ ಆತ್ಮಾನಂ ವಿದಿತ್ವ. ಈ ಆತ್ಮನ ಯಾರಪ್ಪ ಅಂತಂದ್ರೆ ಅಶನಾಯ ಪಿಪಾಸ ಶೋಕ ಮೋಹ ಜರ ಮರಣಗಳೆಂಬ ಷಡೂರ್ಮಿಗಳನ್ನ ಮೀರಿರುವ ಆತ್ಮನೇ ಇವನು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಎರಡೂ ಕಡೆ ರಿಪೀಟ್ ಏನಾಗಿಲ್ಲ, ಒಬ್ಬನೇ ಆತ್ಮನ ಹೇಳಿದ್ದಾನೆ. ಆತ್ಮ ಪ್ರಾಣಪಾನ ವ್ಯಾನೋದಾನಗಳಿಗಿಂತ ಭಿನ್ನನ ವಿಲಕ್ಷಣನಾಗಿದ್ದಾನೆ. ಆ ಆತ್ಮನು ಅಶನಾಯ ಪಿಪಾಸ ಶೋಕ ಮೋಹ ಜರ ಮರಣಗಳನ್ನ ಮೀರಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಉತ್ತರಸ್ಮಿಂಸ್ತು ತಸ್ಯೇವ ಅಶನಾಯಾದ ಸಂಸಾರ ಧರ್ಮ ಅತೀತತ್ವ. ಅಬ್ಬ, ನಮ್ಮ ಪ್ರತ್ಯೇಕಾತ್ಮನಿಗೆ ಹಸಿವು ಬಾಯಾರಿಕೆ ಜನ್ಮ ಮರಣ ಯಾವುದೂ ಇಲ್ಲ, ಎಲ್ಲ ಅಧ್ಯಾಸದಿಂದಲೇ ತೋರ್ತಾ ಇದೆ ಎಂದು ವಿಶೇಷ ಉಂಟು. ಆದ್ದರಿಂದ ಇಲ್ಲಿ ಪುನರಕ್ತಿ ದೋಷವಿಲ್ಲ. ಇತಿ ಏಕಾರ್ಥತ ಉಪಪತ್ತಿ, ಏಕಾರ್ಥತ ಸಮನ್ವಯ ಹೊಂತಾ ಇದೆ. ತಸ್ಮಾತ್ ಆದ್ದರಿಂದ ಏಕಾಏವ ವಿದ್ಯಾ, ಬೃಹದಾರಣ್ಯಕೋಪನಿಷತ್ತಿನ ಮೂರನೇ ಅಧ್ಯಾಯದ ನಾಲ್ಕನೆಯ ಬ್ರಾಹ್ಮಣ ಉಶಸ್ತ ಬ್ರಾಹ್ಮಣ ಐದನೇ ಬ್ರಾಹ್ಮಣ ಕಹೋಲ ಬ್ರಾಹ್ಮಣ ಎರಡೂ ಕಡೆಗಳಲ್ಲಿ ಉಪದಿಷ್ಟವಾಗಿರುವ ಆತ್ಮ ಒಬ್ಬನೇ, ಅವನೇ ಸರ್ವಾಂತರನಾಗಿರುವ ಆತ್ಮ. ಆ ವಿದ್ಯಾ ಏಕಾಏವ ವಿದ್ಯಾ ನತು ಭಿನ್ನ ಇತಿ ನಿರ್ಣೀಯತೆ ಎಂದರು. ಇದು ಶಾಂಕರ ಭಾಷ್ಯದ ಮಹತ್ವ. ಈ ಅಧಿಕರಣಕ್ಕೆ ಪಂಚ ವಿಷಯವನ್ನು ಹೇಳ್ಬಿಡ್ತೇನೆ. ಈ ಅಧಿಕರಣಕ್ಕೆ ಹೆಸರು ಅಂತರಾಧಿಕರಣಂ ಅಥವಾ ಅಂತರತ್ವಾಧಿಕರಣಂ. ಮೂರನೇ ಅಧ್ಯಾಯ ಮೂರನೇ ಪಾದ ಇಪ್ಪತ್ತೆರಡನೇ ಅಧಿಕರಣ. ಈ ಅಧಿಕರಣಕ್ಕೆ ವಿಷಯ ವಾಕ್ಯ ಬೃಹದಾರಣ್ಯಕೋಪನಿಷತ್ತಿನ ಮೂರನೇ ಅಧ್ಯಾಯದ ನಾಲ್ಕು ಮತ್ತೈದನೇ ಬ್ರಾಹ್ಮಣ ವಾಕ್ಯಗಳು. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ ಎನ್ನುವ ಪ್ರಶ್ನೆ, ಅದಕ್ಕೆ ಉತ್ತರವಾಗಿ ಯಾಜ್ಞವಲ್ಕ್ಯ ಮಹರ್ಷಿಗೆ ಹೇಳಿರುವಂತಹ ಮಂತ್ರ ಏಷತೆ ಆತ್ಮ ಸರ್ವಾಂತರ ವಿಷಯ ವಾಕ್ಯ. ಇಲ್ಲಿ ಸಂಶಯವೇನು, ಎರಡೂ ಕಡೆಗಳಲ್ಲಿ ಒಬ್ಬನೇ ಆತ್ಮನನ್ನ ತಿಳಿಸಿದ್ದಾರ ಭಿನ್ನ ಭಿನ್ನ ಆತ್ಮನನ್ನು ಹೇಳಿದ್ದಾರ ಅಂತ ಸಂಶಯ. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ರಿಪೀಟೇಷನ್ ಆಗಬಾರದು. ಆದ್ದರಿಂದ ಇಬ್ಬರು ಪ್ರಶ್ನೆ ಮಾಡಿದ್ದಾರೆ, ಇಬ್ಬರು ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಉತ್ತರ ಕೊಟ್ಟಿರೋಣದರಿಂದ ಇಲ್ಲಿ ಭಿನ್ನ ಭಿನ್ನ ವಿದ್ಯಾ ಸರ್ವಾಂತರನಾಗಿರುವುದರಲ್ಲೂ ಭಿನ್ನ ಭಿನ್ನತ್ವ ಉಂಟು ಅಂತ. ಉತ್ತರ ಪಕ್ಷ ಇಲ್ಲ, ಎರಡೂ ಕಡೆಗಳಲ್ಲಿ ಸರ್ವಾಂತರನಾದ ಆತ್ಮನನ್ನೇ ಹೇಳುತ್ತಿರುವುದರಿಂದ ಒಂದೇ ವಿದ್ಯಾ ಒಬ್ಬನೇ ಆತ್ಮನನ್ನು ಹೇಳಿದ್ದಾರೆ. ಯಾವುದರಂತೆ ಭೂತ ಗ್ರಾಮವತ್ತೊಂದು ಒಂದು ಉದಾಹರಣೆ ಕೊಟ್ಟರು, ಇನ್ನೊಂದು ತತ್ವಮಸಿ ಎನ್ನುವಂತೆ ಒಬ್ಬನೇ ಆತ್ಮನನ್ನ ಅನುಭವದಿಂದ ತಿಳಿಸಿಕೊಡುವುದಕ್ಕಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಶ್ವೇತಕೇತುವಿಗೆ ಉದ್ದಾಲಕನು ಒಂಬತ್ಸರ ಹೇಳಿರುವಂತೆ ಇಲ್ಲಿಯೂ ಕೂಡ ಒಬ್ಬನೇ ಆತ್ಮನನ್ನ ತಿಳಿಸಿದ್ದಾರೆ. ಹಾಗೆ ರಿಪೀಟೇಷನ್ ಆಯ್ತಲ್ಲ ಅಂದಿಲ್ಲ. ಮೊದಲು ವಿಶಸ್ತನ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಆತ್ಮನು ಪ್ರಾಣಾಪಾನ ವ್ಯಾನೋದಾನ ಸಮಾನಗಳಿಗಿಂತ ವಿಲಕ್ಷಣನಾಗಿದ್ದಾನೆಂದು, ಕಹೋಲದ ಪ್ರಶ್ನೆಯ ಉತ್ತರವನ್ನು ಕೊಡಬೇಕಾದ್ರೆ ಆ ಆತ್ಮ ಸರ್ವಾಂತರನಾಗಿ ಹಸಿವು ಬಾಯಾರಿಕೆ ಶೋಕ ಮೋಹ ಜನ್ಮ ಮರಣಗಳ ಮೇಲಿರುವ ಪ್ರತ್ಯೇಕಾತ್ಮನೇ ನಮ್ಮ ಸ್ವರೂಪ ಅಂತ ತಿಳಿಸಿ, ಇಂಥ ಆತ್ಮನನ್ನ ಎಲ್ಲರಿಗೂ ಆತ್ಮ ಅಂತ ತಿಳಿಸಿದ್ದಾನೆ. ಇದನ್ ಯಾರು ಬೇಕಾದರೂ ತಿಳಿದುಕೊಂಡು ಅಮೃತತ್ವ ಹೊಂದಿ ಕೃತಾರ್ಥರಾಗಬಹುದು ಎನ್ನುವ ವಿಷಯವನ್ನ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಉಪದೇಶ ಮಾಡಿದ್ದಾರೆ. ಆ ಮಹಾತ್ಮರ ತಪಸ್ವಿಗಳ ಬ್ರಹ್ಮನಿಷ್ಠರ ಪರಮ ಪವಿತ್ರ ಪಾದಾರವಿಂದಗಳಿಗೆ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ಸಾರ
ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣಂ ಭಗವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಜನಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ.